ಹೀಗೆ ಈ ಕ್ರಮ ಪತ್ರದ ಕೊನೆಯನ್ನ ಹೇಗೆ ಮುಕ್ತಾಯ ಮಾಡಬೇಕು ಅನ್ನೋದನ್ನು ಸಹ ಭಾಗವತ ಹೇಳಿಕೊಡ್ತದೆ ನಮ್ಗೆ. ಅದಷ್ಟೇ ಅಲ್ಲ, ಶ್ರೀಮದ್ ಭಾಗವತ ಸಪ್ತಾಹವನ್ನ ಮಾಡಬೇಕು ಅಂತ ಆದ್ರೆ ವಿಧಿವತ್ತಾಗಿ ಇದು ಉಪನ್ಯಾಸ ಕಾರ್ಯಕ್ರಮ, ಪಾರಾಯಣ, ಅದಾದ ಮೇಲೆ ಸಂಜೆ ಮತ್ತೆ ಅದರ ಚಿಂತನೆ, ಅದಾದ್ಮೇಲೆ ಕೊನೆಯ ದಿವಸ ಅದು ಸಂಬಂಧಪಟ್ಟ ಹಾಗೆ ಭಗವಂತನ ಪ್ರೀತ್ಯರ್ಥವಾಗಿ ಆಹುತಿ ಪ್ರಕ್ಷೇಪಣ ಇಷ್ಟೆಲ್ಲ ಮಾಡಬೇಕು ಅಂತಾದ್ರೆ ಆ ಆಮಂತ್ರಣ ಪತ್ರವನ್ನ ಹೇಗೆ ಮಾಡಬೇಕು ಅನ್ನೋದನ್ನು ಭಾಗವತ ಹೇಳುತ್ತೆ. ಪ್ರಾಯಶಃ ಇಂತಹ ಒಂದು ವಿಶಿಷ್ಟವಾದಂತಹ ಕೊಡುಗೆ ಶ್ರೀಮದ್ ಭಾಗವತದ್ದು. ನಮಗೆ ಇಷ್ಟ ಬಂದಾಗ ಮಾಡುವಂತಿಲ್ಲ ಅದನ್ನ, ಅಲ್ಲೇನೆ ನಾಲ್ಕು ಶ್ಲೋಕ ಇಟ್ಬಿಟ್ಟಿದ್ದಾರೆ ಶುಕಾಚಾರ್ಯರು ತತ್ವೋಪದಾನದ ಪ್ರಾರಂಭದಲ್ಲಿ ಮಹಾತ್ಮೆಯಲ್ಲಿ ಇಟ್ಟಿದ್ದಾರೆ. ಆ ನಾಲ್ಕು ಶ್ಲೋಕ ಹಾಕಿದ್ರೆ ಆಯ್ತು ಅಷ್ಟೇ, ಬೇಕಿದ್ರೆ ಅರ್ಥ ಕೊಟ್ಕೊಳ್ಳಿ ನಿಮ್ಗೆ ಅರ್ಥ ಆಗುವ ಭಾಷೆ ಹೇಗಿದೆ ನೋಡಿ. ಪ್ರಾಚೀನರ ಕ್ರಮ ಈ ಇದನ್ನೆಲ್ಲ ನೀವು ದಾಟಿ ಉಲ್ಲಂಘನೆ ಮಾಡಿ ಹೋಗುವಂತಿಲ್ಲ ಎನ್ನುವಂತಹ ನಿರ್ಬಂಧ. ಅಷ್ಟು ಹಿನ್ನೆಲೆಯಲ್ಲಿ ಇತಿ ಮಾರ್ಗದ ಸಮೃದ್ಧ, ಹೀಗೆ ಮಾರ್ಗದನ ಕಾರಾಗ್ರಹದಲ್ಲಿ ಬಂದಿದ್ದಾನ ಅಂತ ನಾವು ಕೃಷ್ಣನಿಗೆ ಈ ರೀತಿಯಾಗಿ ಕೇಳಿಕೊಳ್ತಾ ಇದ್ದೇವೆ. ಇಷ್ಟಾದ ಮೇಲೆ ನಾರದರು ಬಂದಿದ್ದಾರೆ, ಕೃಷ್ಣನ ಹತ್ರ ಸಂಭಾಷಣೆ ಶುರು ಮಾಡಬೇಕು. ಏನು ಸಮಾಚಾರ ಅಂತ ಕೇಳಿದಾಗ ಸಮಯ ಆಗುತ್ತಿದೆ ಕೃಷ್ಣ, ಇವತ್ತು ರಾತ್ರಿ ಇಲ್ಲೇ ಉಳಿತೇನೆ ದ್ವಾರಕೆಯಲ್ಲಿ, ನಾಳೆ ಹೇಳ್ತೇನೆ ನಿನಗೆ ಅಂತ ನಿನ್ನೆ ದಿವಸ ನಾನು ತಮಾಷೆಯಾಗಿ ಹೇಳಿದ್ದೆ. ಆಮೇಲೆ ಅದು ಸಹ ಹಾಗೆ ಇದೆಯಾ ಅಂತ ನೀವು ಕೇಳಿಬಿಟ್ಟಿರ. ನಾರದರ ಹತ್ರ ಕೃಷ್ಣ ಕೇಳಿದ, ಹೇಳಿ ನಾರದರೆ ಏನು ಸಮಾಚಾರ ಅಂತ. ಅಲ್ಲ ಕೃಷ್ಣ, ಪ್ರಾಯಶಃ ನಿನಗೆ ಈ ಪ್ರಪಂಚದಲ್ಲಿ ಗೊತ್ತಿರದೇ ಇರುವ ಸಂಗತಿಯೇ ಇಲ್ಲ. ನಾವೆಲ್ಲರೂ ಈ ಚರ್ಮ ಚಕ್ಷುಷನಿಂದ ನೋಡಿದರೆ, ಈ ಶ್ರೋತೆಯಿಂದ ಕೇಳಿದರೆ ನೀನು ಅಧಿಮಾನುಷ, ಬೇಡ ಅಂದ್ರೂ ಸಹ ವಿಷಯಗಳು ಬಂದು ನಿನ್ನ ಹತ್ರ ಹೋಗ್ತಾ ಇರ್ತವೆ. ಹಾಗಾಗಿ ನನ್ನ ಹತ್ರ ಯಾಕೆ ಕೇಳ್ತೀಯ ಕೃಷ್ಣ, ನನಗೆ ಗೊತ್ತಿಲ್ವಾ? ಕೃಷ್ಣ ಹೇಳ್ತಾನೆ, ನನಗೇನು ಗೊತ್ತಿಲ್ಲ, ಯಾಕೆಂದ್ರೆ ನೀವು ಹತ್ತಾರು ಕಡೆ ಹೋಗುವವರು, ನೀವು ಒಂದು ದೃಷ್ಟಿಯಲ್ಲಿ ಸಂಚರಿಸುವ ವಾರ್ತಾಪತ್ರಿಕೆ ಇದ್ದ ಹಾಗೆ, ಮೊಬೈಲ್ ನ್ಯೂಸ್ ಪೇಪರ್ ಅಂದ್ರೆ ನಾನು. ಹಾಗಾಗಿ ಏನು ಸಮಾಚಾರ ಹೇಳಿ. ನಹಿತೇ ಅವಿದಿತಂ ಕಿಂಚಿತ್, ನಿನ್ಗೆ ಗೊತ್ತಿಲ್ಲಿರೋದು ಯಾವ್ದು ಕೃಷ್ಣ. ಅಥ ಪೃಚ್ಛಾಮಹೇ ಯುಷ್ಮಾನ್ ಪಾಂಡವಾನಾಂ ಚಿಕೀರ್ಷಿತಂ, ಆದರೂ ಸಹ ನಾನು ಕೇಳ್ತಿದ್ದೇನೆ, ನೀವೇನಾದ್ರೂ ಆ ಕಡೆಗೆ ಹೋಗಿದ್ರಾ ಇಂದ್ರಪ್ರಸ್ಥದ ಕಡೆಗೆ ಅಂತ ಕೃಷ್ಣ ಕೇಳಿದ. ನಾರದರು ಹೇಳಿದ್ರು, ಹೌದಪ್ಪ ಆ ವಿಚಾರವನ್ನೇ ನಿನಗೆ ತಿಳಿಸೋಣ ಅಂತ ಬಂದೆ. ನಾನು ಇತ್ತೀಚೆಗೆ ಇಂದ್ರಪ್ರಸ್ಥಕ್ಕೆ ಹೋಗಿದ್ದೆ, ಅಲ್ಲಿ ಹೋದಾಗ ಏನಾಯ್ತು ಕೇಳಿದ್ರೆ, ಅಥಾಪ್ಯ ಆಶ್ರಾವಯೇ ಬ್ರಹ್ಮನ್ ನರಲೋಕ ವಿಡಂಬನಂ, ನೀನು ಯಾವುದನ್ನ ಸಹಜವಾಗಿ ಅಪ್ರಯತ್ನವಾಗಿ ಅಯಾಚಿತವಾಗಿ ತಿಳಿಯಬಲ್ಲೆಯೋ ಅದನ್ನ ಈ ನಾರದರ ಬಾಯಿಂದ ಹೇಳ್ತಿದ್ದಾನೆ. ಕೇಳು ಏನು ಅಂದ್ರೆ, ರಾಜ್ಞ ಪೈತೃಶ್ವಸೇಯಸ್ಯ ಭಕ್ತಸ್ಯ ಚ ಚಿಕೀರ್ಷಿತಂ, ನಿನ್ನ ಪೈತೃಶ್ವಸೇಯ ಎಲ್ಲ ಶಬ್ದಗಳನ್ನ ನೋಡ್ಬೇಕು ನಾವು ಸ್ವಾರಸ್ಯವನ್ನ. ಯಾವಾಗಲೂ ಒಬ್ಬ ವ್ಯಕ್ತಿ ಹೆಸರನ್ನು ಹೇಳ್ಬೇಕಿದ್ರೆ ಅವರ ಪೂರ್ವಜರ ಹೆಸರನ್ನ ಹೇಳ್ಕೊಂಡು ಬಂದು ಹೇಳ್ಬೇಕಂತೆ. ನಾವು ಒಬ್ರಿಗೆ ನಮಸ್ಕಾರ ಮಾಡ್ಬೇಕು ಅಂತ ಹೇಳ್ತೇವೆ, ಶ್ರೀಮದ್ ಜಿಷಾಗ ಭೂತಾನ ಸೂತ್ರಾನಿತ ಅಂತೆಲ್ಲ ಹೇಳ್ಕೊಂಡು 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 ಬಂದು, ಈ ಗೋತ್ರದ ಹುಟ್ಟಿದವನು ಇಂಥವ್ರ ಮೊಮ್ಮಗ ಇಂಥವ್ರ ಮಗ ಅಂತೆಲ್ಲ ಹೇಳಿ ಕೊನೆಗೆ ನಮಸ್ಕಾರ ಮಾಡ್ಬೇಕು. ಯಾಕಂದ್ರೆ ನಾವು ನಮಸ್ಕಾರ ಮಾಡಲಿಕ್ಕೆ ಅರ್ಹತೆ ಬಂದದ್ದು ಅವರಿಂದಾಗಿ ನಮಗೆ. ಅದಕ್ಕೋಸ್ಕರ ಆ ಹಿರಿಯರನ್ನ ಸ್ಮರಿಸಿ ನಮಸ್ಕಾರ ಮಾಡಬೇಕು. ಈ ಕಲ್ಪನೆ ನಾರದರಿಗೆ ಇದೆ. ಅದಕ್ಕೋಸ್ಕರ ಕೃಷ್ಣನ ಹೇಳ್ತಾರೆ, ನಿನ್ನ ಪೈತೃಶ್ವಸೇಯ, ನಿನ್ನ ತಂದೆ ಪಿತಾ ಅಂದ್ರೆ ತಂದೆ ವಸುದೇವ, ಪಿತೃಶ್ವಸ ಅಂದ್ರೆ ನಿನ್ನ ತಂದೆಯ ತಂಗಿಯರು ನಿನ್ನ ಅತ್ತೆ, ಶ್ವಸೇಯ ಪೈತೃಶ್ವಸೇಯ ಅಂದ್ರೆ ನಿನ್ನ ತಂದೆಯ ತಂಗಿಯ ಮಗನಾದ ಧರ್ಮರಾಜ. ಅದನ್ನ ಹೇಳೋದಕ್ಕೆ ಎಷ್ಟು ಉದ್ದು ಶಬ್ದ ನೋಡಿ, ಅಲ್ಲಿ ಇಷ್ಟೆಲ್ಲ ವಿಶೇಷ ಇಷ್ಟು ಜನ ಬರಬೇಕು. ಆ ಹೆಸರನ್ನು ಹೇಳಬೇಕಿದ್ರೆ ವಸುದೇವ ಬರಬೇಕು, ಕುಂತಿ ಬರಬೇಕು, ಧರ್ಮರಾಜ ಬರಬೇಕು. ಈ ಎಲ್ಲ ಹಿನ್ನೆಲೆ ಇರುವಂತಹ ಧರ್ಮರಾಜ ಅವನ ಎಂಥವನು ಅಂದ್ರೆ ಪರಮ ಭಕ್ತ. ಅವನೊಂದು ಚಿಕೀರ್ಷಿದಂಗೆ ಏನು ಯೋಚನೆ ಮಾಡ್ತಾ ಇದ್ದಾನೆ ಕೃಷ್ಣ. ಯಕ್ಷತೆ ತ್ವಾಂ ಮಹೇಂದ್ರೇಣ ರಾಜಸೂಯೇನ ಪಾಂಡವ, ನಿನ್ನನ್ನ ಮಖೇಂದ್ರೇಣ ಎಲ್ಲ ಯಜ್ಞಗಳಲ್ಲೂ ಅತ್ಯಂತ ಶ್ರೇಷ್ಠವಾದಂತಹ ಯಾಗ ರಾಜಸೂಯ.
ಯಾಕೆ ಕೇಳಿದ್ರೆ ಸ್ವರಾಜ್ಯ ಕಾಮ ರಾಜ ರಾಜಸೂಯೇವ ಯಜೇತ ಅನ್ನೋದು ಶಾಸ್ತ್ರದ ಮಾತು. ಯಾವನಿಗೆ ಸ್ವರ್ಗ ಬೇಕು ಅಂತ ಆಸೆ ಇದೆಯೋ ಅಂತ ಕ್ಷತ್ರಿಯ ಬೇರೆಯವರಲ್ಲ, ಬೇರೆಯವರು ಬೇರೆ ಬೇರೆ ಯಾಗಗಳು. ಕ್ಷತ್ರಿಯನಾದವನಿಗೆ ಸ್ವರ್ಗ ಕಾಮನೆ ಆದ್ರೆ ದೇಹಾನಂತರ, ಇಲ್ಲಿ ಪರಿವ್ರಾಟ್ ಅಂತ ಕರ್ಸ್ಕೊಳ್ಬೇಕು ಅಂತಾದ್ರೆ, ಎಂಪರರ್ ಅಂತ ಕರ್ಸ್ಕೊಳ್ಬೇಕು ಅಂತಾದ್ರೆ ಅವನು ರಾಜಸೂ ಯಾಗವನ್ನು ಮಾಡಬೇಕು. ನಿನ್ನ ಅತ್ತೆಯ ಮಗ ಧರ್ಮರಾಜ ಈ ರೀತಿಯಾಗಿ ಒಂದು ಆಲೋಚನೆ ಮಾಡ್ತಾ ಇದ್ದಾನೆ ಕೃಷ್ಣ, ಏನ್ ಮಾಡೋದಕ್ಕೆ? ರಾಜಸೂ ಯಾಗವನ್ನು ಮಾಡೋದಕ್ಕೆ ಅಂತ. ಪಾಚ್ಯ ಅಂದ್ರೆ ಆ ಯಾಗವನ್ನು ಮಾಡಿದ ಅಂದ್ರೆ ಅವನಿಗಿಂತ ಮಿಗಿಲಾದಂತ ಇನ್ನೊಬ್ಬ ರಾಜ ಇರೋದಕ್ಕೆ ಸಾಧ್ಯವಿಲ್ಲ. ಅದು ಮಾತ್ರ ಹೇಳಿ ಆ ಯಾಗವನ್ನು ಮಾಡಿದ ಅಂದ್ರೆ ಹಿ ಬಿಕಮ್ಸ್ ಎನ್ ಎಂಪರ್ ಅಷ್ಟೇ. ನೃಪತಿ ತತ್ ಭವಾನ್ ಅನುಮೋದಿತ. ಅದರಿಂದ ಅವನು ಇನ್ನೇನು ನಾಳೆ ನಾಡ್ದಷ್ಟರಲ್ಲಿ ನಿನಗೆ ಆಹ್ವಾನ ಕೊಡ್ತಾನೆ, ಆದರೆ ನಾನು ಆ ಧರ್ಮರಾಜನ ಧರ್ಮನಿಷ್ಠೆಯನ್ನ ನೋಡಿ ಅವನಲ್ಲಿ ಇನ್ಯಾರು ಮಾಡ್ಬೇಕು ಕೃಷ್ಣ ಅಂತ ಅಂದ್ಕೊಂಡು ನಿನಗೆ ಆನಂದ್ಕೊಂಡು ಬಂದ್ರೆ ಅಲ್ಲಿಗೆ ಹೋಗದೇ ಇರಬೇಡ, ಅದನ್ನು ಆದಷ್ಟು ಬೇಗ ನೆರವೇರಿಸಿ ಹಾಗೆ ಮಾಡು ಅಂತ ನನ್ನ ಪ್ರಾರ್ಥನೆ. ನಾನು ಧರ್ಮರಾಜನ ಪರವಾಗಿ ಇದನ್ನು ಮಾಡ್ತಾ ಇಲ್ಲ ಕೃಷ್ಣ, ಸಮಸ್ತ ಭಕ್ತ ಕೋಟಿಯ ಪರವಾಗಿ ಈ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಅಂತ ನಾರದ ಹೇಳಿದಾಗ, ಹೌದಾ, ನನಗೆ ಈವರೆಗೂ ಧರ್ಮರಾಜನ ಕಡೆಯಿಂದ ಏನು ಓದೆ ಬಂದಿಲ್ಲ, ಬರ್ಬೋದು ನೋಡೋಣ ಆ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅಂತ ವಿಚಾರ ಮಾಡ್ತೇನೆ, ಹಾಗೆ ತೀರ್ಮಾನ ಮಾಡಿ ಒಂದು ನಿರ್ಣಯವನ್ನು ಕೈಗೊಡ್ತೇನೆ ಅಂತ ಕೃಷ್ಣ ಹೇಳಿದಾಗ ನಾರದರು, ನೀ ತೀರ್ಮಾನ ತಗೋ, ಆದ್ರೆ ಆ ಯಾಗವನ್ನು ಅನುಮೋದಿಸುವುದನ್ನ ಮರೆಯಬೇಡ ಅಷ್ಟೇ. ನೀನ್ ಯಾವಾಗ ಬೇಕಾದ್ರೂ ಮಾಡು, ನಿನ್ ಸಂಕಲ್ಪ ಆದ್ರೆ ನಿನ್ನ ಅನಿಸಿಕೆ, ಆದ್ರೆ ಅದು ಆಗಬಿಡುವಂತೆ ಮಾಡು ಅಂತ ಹೇಳಿ ನಾರದರು ಹೊರಟರು. ಇಷ್ಟ ಆದ ಮೇಲೆ ಈಗ ಸಮಸ್ಯೆ ಜಾಸ್ತಿ ಆಯ್ತು ಕೃಷ್ಣನಿಗೆ. ಈಗ ತಾನೇ ಫ್ರೆಶ್ ಆಗಿ ಜರಾಸಂಧ ಕಾರಾಗ್ರಹದಿಂದ ಪತ್ರ ಬಂದಿದೆ. ಈ ಕಡೆ ನಾರದರು ಒಂದು ಸುದ್ದಿ ಹೇಳಿದ್ದಾರೆ. ನಾರದರು ಸುದ್ದಿ ಹೇಳಿದ್ದಾರೆ ಅಂದ್ರೆ ನನ್ನ ಅತ್ತೆಯ ಮಗ ಧರ್ಮರಾಜ ಪತ್ರ ಕಳಿಸ್ತಾನೆ, ದೂತವನ್ನು ಕಳಿಸೇ ಕಳಿಸ್ತಾನೆ, ಗ್ಯಾರಂಟಿ. ಆದ್ರೂ ಸಹ ಬರ್ಲಿ ಪತ್ರ, ಆಮೇಲೆ ನೋಡೋಣ. ಅದೇ ವಿಚಾರ ಮಾಡ್ಬೇಕಲ್ಲ, ಇವಾಗ ಎಲ್ಲಿ ಹೋಗ್ಬೇಕು ಮಗ? ಅದು ಎರಡೂ ಒಂದೇ ಸಲ ಮಾಡ್ಲಿಕ್ಕಂತೂ ಆಗೋದಿಲ್ವಲ್ಲ, ಯಾಕೆಂದ್ರೆ ಒಂದಿರೋದು ಇಲ್ಲಿ ಉತ್ತರ ಭಾರತದಲ್ಲಿ, ಇನ್ನೊಂದಿರೋದು ಅಲ್ಲಿ ಪೂರ್ವ ದಿಕ್ಕಿನ ಸುತ್ತ ತುದಿಯಲ್ಲಿ, ಹ್ಯಾಂಗ್ ಮಾಡೋದು ಈಗ? ಅಷ್ಟು ವಿಚಾರ ಮಾಡ್ತಾ ಇರುವಾಗ ಒಬ್ಬ ದೂತ ಬಂದೇ ಬಿಟ್ಟ, ಕೃಷ್ಣ ಧರ್ಮರಾಜ ಇಂದ್ರಪ್ರಸ್ಥದಿಂದ ಕಳಿಸಿದ್ದಾನೆ, ತಾವು ಆದಷ್ಟು ಬೇಗನೆ ಇಂದ್ರಪ್ರಸ್ಥಕ್ಕೆ ಬರಬೇಕಂತೆ. ಯಾಕೆ ಗೊತ್ತಿಲ್ಲ, ಇಂದ್ರಪ್ರಸ್ಥಕ್ಕೆ ತಾವು ಬರಬೇಕಂತ ಹೀಗೆ ಹೇಳಿದಾಗ ಕೃಷ್ಣ ಮೊದಲೇ ವಿಚಾರ ಮಾಡ್ತಾ ಇದ್ದ ಎಲ್ಲಿ ಮೊದಲು ಹೋಗ್ಬೇಕು ಅಂತ. ಈಗ ಹೇಗೂ ಮಂತ್ರಾಲೋಚನೆ ನಡೀತಾ ಇದೆ ಸಂದರ್ಭದಲ್ಲಿ, ಎಲ್ಲರತ್ರ ಕೃಷ್ಣ ಈ ಪ್ರಶ್ನೆಯನ್ನು ಹಾಕಿದ, ನೋಡ್ರಪ್ಪ ನನಗಂತೂ ಗೊತ್ತಾಗ್ತಾ ಇಲ್ಲ, ಈಗ ನಾನು ಗಿರಿವ್ರಜ ಮಗಧ ದೇಶ ಅದರ ರಾಜಧಾನಿ ಗಿರಿವ್ರಜ ಜರಾಸಂಧಂದು, ಅಲ್ಲಿಗೆ ಹೋಗಬೇಕ ಅಥವಾ ಇಂದ್ರಪ್ರಸ್ಥಕ್ಕೆ ಹೋಗ್ಬೇಕು ಹೇಳ್ರಪ್ಪ ನೀನು, ನನಗೆ ಏನು ಗೊತ್ತಾಗ್ತಾ ಇಲ್ಲ. ಕೃಷ್ಣ ಹೇಳಿದ, ನನ್ನ ತಲೆ ಪೂರ್ತಿ ಬಂಕಾಗ್ತಿದೆ ಇವಾಗ, ಇಬ್ರು ನನಗ್ ಬೇಗ ನನಗ್ ಬೇಕ ಅಂತ ನನ್ನನ್ನ ಅವಸರ ಪಡಿಸ್ತಾ ಇದ್ದಾರೆ, ಏನ್ ಮಾಡ್ಬೇಕು ಇವಾಗ? ನಾವು ಅದ್ರ ಏನ್ ಹೇಳ್ತೇವೆ, ಕ್ಷಣಕಾಲ ವಿಚಾರ ಮಾಡೋಣ. ಈಗ ಎಲ್ಲಿ ಹೋಗ್ಬೇಕು ಕೃಷ್ಣ? ಈಗ ಯಾವುದು ಮೊದಲು ಯಾವುದು ನಂತರ ಅನ್ನೋ ಪ್ರಶ್ನೆ ನೋಡಿ. ಕೃಷ್ಣನ ಬದುಕಿನಲ್ಲಿ ಇಂಥದ್ದು ಒಂದಲ್ಲ, ದಿನ ಇಂಥದ್ದೇ ಸಮಸ್ಯೆ. ಆದ್ರೆ ಕೃಷ್ಣ ಆ ಸಮಸ್ಯೆಯನ್ನು ಭೇದಿಸುವ ಕ್ರಮ ನೋಡಬೇಕು. ಹೇಳ್ತಾನೆ, ನೀವೆಲ್ಲರೂ ಹಿರಿಯರಿದ್ದೀರಿ, ತರುಣರಿದ್ದೀರಿ, ಯುವಕರಿದ್ದೀರಿ, ಒಬ್ಬೊಬ್ಬರ ತಲೆಯಲ್ಲೂ ಅಸಾಧಾರಣವಾದ ಬುದ್ಧಿ ಇದೆ. ನನಗೆ ಒಂದು ಸೂಚನೆ ಕೊಡ್ರಪ್ಪ ಸರಿಯಾಗಿ, ನಂಗೆ ಗೊತ್ತಾಗ್ತಾರೆ ನಾ ಎಲ್ಲಿ ಹೋಗ್ಬೇಕು, ಇಂದ್ರಪ್ರಸ್ಥಕ್ಕೆ ಹೋಗ್ಬೇಕು, ಗಿರಿವ್ರಜಕ್ಕೆ ಹೋಗ್ಬೇಕು. ಕೃಷ್ಣ ಸವಾಲನ್ನೇ ಎಸೆದ, ಒಬ್ಬೊಬ್ಬರೇ ಎದುರು ನೋಡಿ ಹೇಳಿದ್ರು ಎಲ್ಲರೂ ಸಹ. ಒಬ್ಬ ಹೇಳಿದ, ಇಲ್ಲ ಕೃಷ್ಣ, ಆ ಜರಾಸಂಧನ ಅರಮನೆಯಲ್ಲಿ ಕಾರಾಗ್ರಹದಲ್ಲಿ ಬಂಧಿತರಾಗಿದ್ದಾರಲ್ಲ 85,000 ಯುವಕರು, ರಾಜರು ಚಕ್ರವರ್ತಿಗಳು, ಅಲ್ಲಿಗೆ ಮೊದಲು ಹೋಗ್ಬೇಕು. ಯಾಕೆ ಕೇಳಿದ್ರೆ ಸಂಖ್ಯೆ ಜಾಸ್ತಿ ಇದೆಯವರು, 85,000 ಜನರನ್ನ ಒಂದೇ ಸಲ ಬಿಡಿಸಿದಾಗ ಆಗುತ್ತೆ, ಆದಷ್ಟು ಬೇಗ ಅಲ್ಲಿಗೆ ಹೋಗಿ ಅವ್ರನ್ನ ಬಿಡಿಸಿ ನೀನು ಅದು ಆದ್ಮೇಲೆ ಇಂದ್ರಪ್ರಸ್ಥಕ್ಕೆ ಬರಬೇಕು. ಯಾಕೆಂದ್ರೆ ಇದು ಅವಸರದ ಪ್ರಶ್ನೆ.
ಪ್ರಶ್ನೆ ಅಲ್ಲ, ಅದು ಅವಸರದ ಕೆಲಸ. ಅದರಿಂದ ಮೊದಲು ನೀನು ಗಿರಿ ಉಳಿದಕ್ಕೆ ಹೋಗ್ಬೇಕು ಅಂದ. ಆಯ್ತಪ್ಪ, ನಿನ್ನ ಅಭಿಪ್ರಾಯ ಹಾಗೆ, ಮೊದಲು ಹೋಗ್ಬೇಕು ಗಿರಿ ಉಳಿದೆ ಅಂದ್ರೆ ಮಗನ ದೇಶಕ್ಕೆ ಹೋಗ್ಬೇಕು. ಇನ್ನೊಬ್ಬರು ಕೇಳಿಲ್ಲ ಕೃಷ್ಣ, ಅವರು ಹೇಳಿದ ಇಲ್ಲ ಕೃಷ್ಣ, ಅವ್ರು ಹೇಳಿದ್ ಕರೆಕ್ಟ್, ನಾನು ಅವನು ಸಮರ್ಥನೆ ಮಾಡಿದೆ. ಯಾಕೆಂದ್ರೆ ಈ ಎರಡು ಆಮಂತ್ರಣದಲ್ಲಿ ನಿನಗೆ ಮೊದಲು ಬಂದ ಆಮಂತ್ರಣ ಯಾವುದು ಕೃಷ್ಣ? ಮಗದ ದೇಶದ ಜರಾಸಂಧನ ಕಾಲದಲ್ಲಿ ಬಂಧಿತರಾದವರ ಆ ರಾಜರ ಆಮಂತ್ರಣ ಅಲ್ವಾ? ಹಾಗಾಗಿ ಮೊದಲು ಅವರು ಕೇಳಿಕೊಂಡವರು ಅವರು, ಅವರ ಆಮಂತ್ರಣವನ್ನ ಪೂರ್ತಿಯಾಗಿ ಮನ್ನಿಸಿ ಅವರ ಇಷ್ಟಾರ್ಥವನ್ನು ಈಡೇರಿಸಿ ಅದಾದ ಮೇಲೆ ನೀನು ಇಂದ್ರಪ್ರಸ್ಥಕ್ಕೆ ಪ್ರಯಾಣ ಮಾಡು ಅಂತ ಇನ್ನೊಬ್ಬ ಹೇಳಿದ. ಯಾಕೆಂದ್ರೆ ಅವನು ಹೇಳೋ ಸೀನಿಯಾರಿಟಿ ಅವ್ರ ಪತ್ರಕ್ಕಿದೆ ಅಂತ ಅಷ್ಟೇ. ಸರಿ, ಹೀಗೆ ಒಬ್ಬೊಬ್ರು ಒಬ್ಬೊಬ್ರು ತಲೆಯನ್ನು ಕೊಡ್ತಾ ಹೋದಾಗ ಕೃಷ್ಣ ತಕ್ಷಣ ಏನ್ ಮಾಡ್ದ ಕೇಳಿದ್ರೆ, ತನ್ನ ಅತ್ಯಂತ ಆತ್ಮೀಯ ಗೆಳೆಯ ಮಂತ್ರಿ ಮತ್ತೆ ಶಿಷ್ಯ ಇನ್ನೂ ಏನೇನೋ ಎಲ್ಲ ಆದಂತಹ ಉದ್ಧವನನ್ನು ಕೇಳಿದ. ಉದ್ಧವ, ನೀನ್ ಏನ್ ಹೇಳ್ತೀಯಪ್ಪ, ನಿನ್ನ ಅಭಿಪ್ರಾಯ ಬೇಕು ನನಗೆ, ಎಲ್ಲರ ಅಭಿಪ್ರಾಯವನ್ನು ಕೇಳಿ ಆಮೇಲೆ ಏನಾದ್ರೂ ನಾನು ಬುದ್ಧಿ ಓಡಿದರೆ ನಾನು ನಿನ್ನೇ ತಗೊಳ್ತೇನೆ ಅಂತ ಕೃಷ್ಣ ಹೇಳಿದ. ಯಾಕೆ ಕೃಷ್ಣ ನನ್ನನ್ನು ನೀನು ಕೇಳ್ತಿದೀಯ ಅಂತ ಉದ್ಧವ? ನೀನು ನನ್ನ ಅಂತರಂಗದ ಬುದ್ಧಿ ಕಣಪ್ಪ. ಉದ್ಧವನಿಗೆ ಕೃಷ್ಣ ಕೊಟ್ಟಂತಹ ಟೈಟ್ಲ್ ಇದು, ನೀನು ವಿವೇಕ ಚಕ್ಷು. ಹಾಗಾಗಿ ನೀನು ಕೊಡುವಂತಹ ಸೂಚನೆಯನ್ನ ನಾನು ಸಾಧ್ಯವಾದಷ್ಟು ಪಾಲನೆ ಮಾಡ್ತೇನೆ, ಹಾಗಾಗಿ ನೀನೇ ನನಗೆ ಸರಿಯಾದಂತಹ ಸೂಚನೆಯನ್ನು ಕೊಡು ಅಂದ್ರೆ, ಇವರು ಸೂಚನೆಯನ್ನ ಧಿಕ್ಕಾರ ಮಾಡ್ತೇನೆ ಅಂತಲ್ಲ, ಅದಕ್ಕೋಸ್ಕರ ನೀನೊಂದು ನನಗೊಂದು ಸರಿಯಾದಂತಹ ಸೂಚನೆಯನ್ನು ಕೊಡು. ಕೃಷ್ಣನಿಗೆ ಯಾವುದು ಗೊತ್ತಿಲ್ಲ ಅಂತಲ್ಲ, ಆದ್ರೆ ಉದ್ಧವನ ಬುದ್ಧಿವಂತಿಕೆಯನ್ನು ಈಗಲೇ ಪ್ರಕಟಣೆ ಮಾಡಬೇಕು. ಮುಂದೆ ನಾನು ನೀಡಲಿರುವಂತಹ ಅಧ್ಯಾತ್ಮ ಉಪದೇಶಕ್ಕೆ ಅವನು ಸಮರ್ಥ ಅನ್ನೋದನ್ನ ಕೃಷ್ಣ ಇಲ್ಲೇ ಬೀಜಾವಾಪ ಮಾಡ್ತಾ ಇದ್ದಾನೆ. ಉದ್ಧವನನ್ನ ಕೇಳಿದ ಆಗ ಉದ್ಧವ ಏನ್ ಹೇಳ್ತಾನೆ ನೋಡಿ, ಅವನು ಹೇಳ್ತಾನೆ, ಇತ್ಯುದೀರಿತ ಮಾಕರ್ಣ್ಯ ದೇವರ್ಷೇ ಉದ್ಧವೋ ಅಬ್ರವೀತ್ ಸಭ್ಯಾನಾಂ ಮತಮಾಜ್ಞಾಯ ಕೃಷ್ಣಸ್ಯ ಚ ಮಹಾಮತಿ. ಶುಕಾಚಾರ್ಯ ಉದ್ಧವನಿಗೆ ಕೊಡುವ ಅಡ್ಜೆಕ್ಟಿವ್ ಮಹಾಮತಿ. ಅವನಷ್ಟು ಬುದ್ಧಿವಂತ ಇನ್ನೊಬ್ಬಿಲ್ಲ ಆ ಸಭೆಯಲ್ಲಿ ಕೃಷ್ಣನನ್ನು ಬಿಟ್ರೆ. ಅದಕ್ಕೋಸ್ಕರ ಮಹಾಮತಿ ಅವನು ಹೇಳಿದ, ಕೃಷ್ಣ ನಾನು ಇದು ನನ್ನ ಅಭಿಪ್ರಾಯ ಅಂತ ಹೇಳೋದಿಲ್ಲ, ನಿನ್ನ ಇದನ್ನಲ್ಲಿ ನನ್ನ ಅಭಿಪ್ರಾಯ ಹೇಳೋದಕ್ಕೆ ನಾನು ಯಾರು ಕೃಷ್ಣ? ಹಾಗಾಗಿ ನನಗನ್ಸತ್ತೆ ನೀನೇ ಹೇಳಿದೆಯೇ ನನ್ನ ಬಹಿರ್ಪ್ರಾಣ ಬಹಿರ್ದೇಹ ಅಂತ ನೀನು ಹೇಳಿದೆಯೇ, ಹಾಗಾಗಿ ನಿನ್ನ ಅಂತರಂಗದ ಅನಿಸಿಕೆಗೆ ಮುಖ ಮಾತ್ರ ಉದ್ಧವದ್ದು ಕೃಷ್ಣ. ಅನಿಸಿಕೆ ನಿಂದು, ಆ ಅನಿಸಿಕೆಯನ್ನು ಹೇಳೋದಕ್ಕೆ ಮುಖ ನಾಲಿಗೆ ನಂದು ಕೃಷ್ಣ. ಅಂದ್ರೆ ಅರ್ಥ ಏನು, ನಾನು ನಿನ್ನ ಅನಿಸಿಕೆಯನ್ನು ಅರ್ಥ ಮಾಡಿಕೊಂಡಿದ್ದೇನೆ, ನನ್ನ ಮನಸ್ಸಲ್ಲಿ ಏನಿದೆ ಅಂತ ನಿನಗೆ ಗೊತ್ತು, ನಿನ್ನ ಅನಿಸಿಕೆಗೆ ನಾನು ಮೈಕ್ ಆಗಿದ್ದೇನೆ ಇವಾಗಷ್ಟೇ. ಹಾಗಾಗಿ ನೋಡ್ರಪ್ಪ ನನಗೆ ಈಗ ಅನ್ಸತ್ತೆ, ಇಷ್ಟು ಕೃಷ್ಣನ ಹತ್ರ ಹೇಳಿ, ಈ ಕಡೆ ಇದ್ರಿ ಹೇಳಿದ, ನೋಡ್ರಪ್ಪ ನನಗೆ ಈಗ ಅನ್ಸತ್ತೆ ಏನು ಅಂತಂದ್ರೆ, ಎಷ್ಟವ್ಯಂ ರಾಜಸೂಯೇನ ದಿಕ್ಚಕ್ರ ಜೈನಾ ವಿಭೋ ತಥೋ ಜರಾಸಂಧವದ ಉಭಯಾರ್ಥೋ ಅಮುತೋ ನೀನ. ಧರ್ಮರಾಜ ರಾಜಸೂಯಾಗವನ್ನ ಕೈಗೊಳ್ಬೇಕು ಅಂತ ಸಂಕಲ್ಪ ಮಾಡಿದ್ದಾನೆ, ಅದನ್ನ ಮಾಡಲೇಬೇಕು. ಆದ್ರೆ ರಾಜಸೂಯ ಯಾಗವನ್ನು ಮಾಡುವುದು ಸುಲಭ ಅಲ್ಲ. ಯಾಕೆ ಅಂತಂದ್ರೆ, ಒಬ್ಬ ರಾಜಸೂಯ ಯಾಗವನ್ನ ಮಾಡ್ತಾನೆ ಅಂದ್ರೆ ಅದನ್ನ ಕೇಳಿದ ತಕ್ಷಣ ನೂರಾರು ಶತ್ರುಗಳನ್ನು ಇಟ್ಕೊಳ್ತಾರೆ. ಯಾಕೆ ಅಂದ್ರೆ ಅದಕ್ಕೆ ನಿಯಮ ಉಂಟು, ಯಾವ ರಾಜಸೂಯ ಯಾಗವನ್ನು ಮಾಡ್ತಾನೋ ಅವನು ಸಮ್ರಾಟ್, ಈಸ್ ಎನ್ ಎಂಪೈರ್ ಅನ್ನೋದನ್ನ ನಾನು ಒಪ್ಪಿಕೊಳ್ತೇನೆ ಅಂತ ಅರ್ಥ. ಅವನು ಸಮ್ರಾಟ್, ಅವನು ಎಂಪೈರ್ ಅಂತ ಒಪ್ಪಿಕೊಳ್ತೇನೆ ಅಂದ್ರೆ ನಾನೇನಲ್ಲ, ನಾನು ಸಬಾರ್ಡಿನೇಟ್, ನಾನು ಅವನು ಮಾಂಡಳಿಕ, ಅವನ ಅಧೀನ. ಅಷ್ಟೇ ಅಲ್ಲ, ರಾಜಸೂಯಾಗ ಮಾಡಿದವನ ಎಲ್ಲ ಆಜ್ಞೆ ನಿಯಮಗಳು ಇವನಿಗೆ ಅಪ್ಲೈ ಆಗ್ತದೆ. ಯಾರು ಒಪ್ಕೊಳ್ತಾರೆ? ಒಪ್ಕೊಳ್ಳದೆ ರಾಜಸೂಯಾಗ ಸಂಕಲ್ಪ ಮಾಡಿದ ತಕ್ಷಣ ಅದರ ಜೊತೆ ಜೊತೆಗೆ ನೂರಾರು ಜನ ಶತ್ರುಗಳು ಹುಟ್ಕೊಳ್ತಾರೆ. ಆದರೂ ಸಹ ಧರ್ಮರಾಜ ರಾಜಸೂಯ ಯಾಗವನ್ನು ಮಾಡಲೇಬೇಕು. ದಿಕ್ಚಕ್ರ ಜೈನ ನೋಡಿ ಶಬ್ದ, ಆ ರಾಜಸೂಯ ಯಾಗ ಮಾಡುವನು ನಾಲ್ಕು ದಿಕ್ಕುಗಳನ್ನು ಅವನು ಗೆದ್ದಿರ್ಬೇಕು.
ಯಾವನು ಇವನ ರಾಜಸೂಯಾಗ ಮಾಡುವುದು ಅಂತ ಒಪ್ಪಿಕೊಳ್ತಾನೋ ಅವನು ತಪ್ಪ ಮಾನ್ಯತೆ ಕೊಡಬೇಕು. ಅದಿಲ್ಲದೆ ಇದ್ರೆ ಇವನ ಜೊತೆಗೆ ಅಂದ್ರೆ ಒಪ್ಪಿಕೊಳ್ಳದೆ ಇರುವವನ ಜೊತೆಗೆ ರಾಜಸೂಯಾಗ ಮಾಡುವನು ಯುದ್ಧ ಮಾಡಬೇಕು. ಯುದ್ಧ ಮಾಡಿ ಸೋತ್ರ ಬಿದ್ದಾಗುತ್ತೆ. ಇವನು ಗೆದ್ದರೆ ಆಗ ಅವನು ಸಂಪತ್ತು ಇವನಿಗೆ ರಾಜಸೂಯಾಗ ಮಾಡಬಹುದು. ಹಿ ಬಿಕಮ್ಸ್ ಸಮ್ರಾಟ್. ಯಾಕಿದ್ರೆ ನಿಯಮ ಅದ್ ನೆನೆಸ್ಕೊಂಡ್ರೆ ನಮಗೆ ಗಡಗಡ ಗಡಗಡ ಅಂತ ನಡ್ಕ ಬರ್ತಾ ಇದೆ ಅಂತ. ಇಂಥ ಸ್ಥಿತಿಯಲ್ಲಿ ಈ ಭರತ ಖಂಡದಲ್ಲಿ ನಾನು ರಾಜಸೂಯಾಗ ಮಾಡಬೇಕು ಅಂತ ಧರ್ಮರಾಯ ಸಂಕಲ್ಪ ಮಾಡಿದ್ದಾನೆಂದ್ರೆ ತಾನು ಸಮ್ರಾಟ್ ಅನ್ನೋದನ್ನ ಈ ದೇಶದ ಎಲ್ಲ ರಾಜರು ಪುಂಡರು ಪುರೋಕ್ರಿಗಳು ಭಟ್ರು ದುಷ್ಟರು ಶಿಷ್ಟರು ಎಲ್ಲರೂ ಸಹ ಒಪ್ಪಿಕೊಳ್ಳಬೇಕು. ಆ ಶಬ್ದಕ್ಕೆ ಇಷ್ಟ ಅರ್ಥ. ಆಗ ಇದನ್ನ ಒಪ್ಪಿಕೊಳ್ಳೋದಿಲ್ಲ ಗೊತ್ತು ನನಗೆ. ಆದ್ರೂ ಸಹ ಕೃಷ್ಣ ಈಗ ಅಸ್ಮಾಕಂಚ ಮಹಾರಥ ಕ್ಷಣೇನೈವ ಭವಿಷ್ಯತೆ. ಕೃಷ್ಣ ಮೊದಲು ಗಿರಿವ್ರಜಕ್ಕೆ ಹೋಗಬಾರದು. ಎಲ್ಲಿ ಹೋಗ್ಬೇಕು? ಇಂದ್ರಪ್ರಸ್ಥಕ್ಕೆ ಹೋಗ್ಬೇಕು. ಯಾಕೆ ಅಂತಂದ್ರೆ ಇದರಿಂದ ನಮಗೆ ಮೂರು ಲಾಭ ಉಂಟು ಅಂತ ಒಳ್ಳೆ ಕ್ಯಾಲ್ಕುಲೇಷನ್ ಮೈಂಡ್ ಅವರು. ಏನು ಲಾಭ ಕೇಳಿದ್ರೆ ಯಶಶ್ಚ ತವ ಗೋವಿಂದ. ನೀನು ಅಲ್ಲಿಗೆ ಹೋದ್ರೆ ಇಂದ್ರಪ್ರಸ್ಥಕ್ಕೆ ಹೋದ್ರೆ ಧರ್ಮರಾಜನ ತೀರ್ಥ ಚಿಂತನೆ ಮಾಡಲೇಬೇಕು. ಆಗ ಏನಾಗತ್ತೆ ಅಂದ್ರೆ ತಕ್ಷಣ ಜರಾಸಂಧ ವಿಚಾರ ಬಂದೇ ಬರುತ್ತದೆ. ಯಾರು ಒಪ್ಪಿದ್ರು ಜರಾಸಂಧ ಒಪ್ಪೋದಿಲ್ಲ ಅಂತ. ಆಗ ಕಪ್ಪಗಾಣಿ ಕೇಳಿ ಹೋಗ್ಬೇಕು. ಅವನು ಕೊಡೋದಿಲ್ಲ. ಕೊಡೋದಿಲ್ಲ ಮೀನ್ಸ್ ಅವನಾಗಿ ಧರ್ಮರಾಜನನ್ನ ಅಂದ್ರೆ ಭೀಮಸೇನನ್ನ ನಿನ್ನ ಹತ್ತೊಂಬತ್ತನೇ ಸಲ ಯುದ್ಧಕ್ಕೆ ಕರೆದ ಹಾಗೆ ಅಲ್ವಾ. ಅದಕ್ಕೋಸ್ಕರ ಇದು ಒಂದು ಲಾಭ, ಕೀರ್ತಿ ಹೆಚ್ಚಾಗುತ್ತೆ. ನಂಬರ್ ಒನ್. ಎರಡನೇದು ಏನ ಕೇಳಿದೆ, ರಾಜ್ಯ ಬಂಧಾಪಿ ಮುಂಚತ. ಯಾಕೆ ಕೀರ್ತಿ ಹೆಚ್ಚಾಗುತ್ತೆ ಅಂದ್ರೆ ಆ 85,000 ರಾಜರನ್ನ ನೀನು ಕಾರಾಗ್ರಹದಿಂದ ಬಿಡಿಸಿದ ತಕ್ಷಣ ಅವರೆಲ್ಲ ಏನ್ ಮಾಡ್ತಾರೆ, ಅವರ ಊರಿಗೆ ಹೋಗಿ ಎಲ್ಲರೂ ನಿನ್ನ ಹೆಸರನ್ನೇ ಹೇಳ್ಕೊಂಡು ಬದುಕ್ತಾರೆ ಕೃಷ್ಣ. ಯಶಶ್ಚ ತವ ಗೋವಿಂದ. ಇಲ್ಲಿ ಎರಡನೇದು. ಮೂರನೇದು ಏನಾಗುತ್ತೆ, ಜರಾಸಂಧ ವಧ. ಹೀಗೆ ಮೂರು ಕೆಲಸ ಆಗುತ್ತೆ ಅಲ್ಲ, ನೇರ ಅಲ್ಲಿಗೆ ಹೋದ್ರು ಆಗುತ್ತೆ ಅಲ್ವಾ. ಎಲ್ಲಿಗೆ? ಗಿರಿವ್ರಜಕ್ಕೆ. ಒಂದು ಪ್ರಶ್ನೆ ಆಗ ಜರಾಸಂಧ ಕೇಳ್ತಾನೆ, ಈ ಕಾರಾಗ್ರಹದಲ್ಲಿ ಕೂಡಿ ಹಾಕಿದಂತಹ ರಾಜಕುಮಾರರಿಗೂ ನೀವು ಏನ್ರಯ್ಯ ಸಂಬಂಧ, ನಿಮ್ಮನ್ನ ನನ್ನ ಕೂಡಿ ಹಾಕಿದ್ದ ಅಂತ ಕೇಳ್ತಾರೆ ಕೃಷ್ಣನ ಹತ್ರ. ಹೌದು ತಾನೆ. ಆದ್ರೆ ಆ ಲೆವೆಲಲ್ಲಿ ಬಂದ್ರೆ ಅವ್ರು ಸುದ್ದಿ ಹೇಳೋದೇ ಇಲ್ಲ, ನಾವು ಬಿಡ್ಲಿಕ್ಕೆ ಬಂದಿದ್ದೀವಿ ಅಂತ ಹೇಳೋದೇ ಇಲ್ಲ. ನಾವು ರಾಜಸೂಯಾಗ ಮಾಡ್ತೇವೆ ಅಂತ ಹೇಳೋದ್ರೆ ತಪ್ಪ ಕೊಡು, ಅದಿಲ್ಲ ಯುದ್ಧ ಮಾಡು, ಯುದ್ಧದಲ್ಲಿ ಬಿಡಬಾರ್ದು ಅಂದ್ರೆ ಬೈಪಾಸ್. ಇದು ಕೃಷ್ಣನ ಪ್ಲಾನ್. ಉದ್ದವ ಹೀಗೆ ಹೇಳಿದ, ಕೃಷ್ಣ ಹೇಳಿದಲ್ಲ ಅವನ ಅಂತರಂಗವನ್ನು ಉದ್ದವ ಹೇಳಿದ್ದಾನೆ. ಈಗ ಹೀಗೆ ಜರಾಸಂಧವಾದ ಕೃಷ್ಣ ಭೂರಿ ಅರ್ಥ ಉಪಕಲ್ಪನೆ ಅಷ್ಟೇ ಅಲ್ಲ, ಕೃಷ್ಣ ಧರ್ಮರಾಜನ ರಾಜಸೂಯಾಗಕ್ಕೆ ಸಂಪತ್ ಬೇಕು. ಯಜ್ಞ ಅನ್ನೋದಕ್ಕೆ ಅರ್ಥವೇ ಹಂಚೋದು ಅಂತ ಅರ್ಥ. ಅವನ್ ಹಂಚಬೇಕು ಅಂದ್ರೆ ಅವನಿಗೂ ಸಂಪತ್ ಬೇಕು. ಈಗ ಈ 85,000 ರಾಜಕುಮಾರನ್ನ ನೀನು ಬಿಡಿಸಿದಾಗ ಬೇಡ 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 ಅಂದ್ರೂ ಸಹ ಅವರೆಲ್ಲರೂ ಸಹ ಏನ್ ಮಾಡ್ತಾರೆ, ಒಬ್ಬೊಬ್ಬರು ಒಂದು ಸಂಪತ್ತನ್ನು ಧರ್ಮರಾಜನಿಗೆ ಕೊಟ್ಟೇ ಕೊಡ್ತಾರೆ. ಆದ್ದರಿಂದ ಅಯಾಚಿತವಾಗಿ ಸಂಪತ್ತು ಬರ್ತದೆ. ಪ್ರಾಯ ಪಾಕವಿಪಾಕೇನ ತವಚ ಅಭಿಮತ ಕರೆದು. ಆದ್ದರಿಂದ ನನಗನ್ಸುತ್ತೆ ಎಲ್ಲೋ ಒಂದು ಕಡೆಗೆ ನಿನ್ನ ಮನಸ್ಸಿನ ಮೂಲೆಯಲ್ಲಿ ಈ ಸಂಕಲ್ಪವೇ ಇದೆ ಅಂತ ಕಾಣುತ್ತೆ. ಅದಕ್ಕೋಸ್ಕರ ಇದು ನನ್ನ ಬಾಯಲ್ಲಿ ಬರ್ತಾ ಇದೆ ಅಂತ ಉದ್ದವ ಹೇಳಿದ. ಉದ್ದವನ ಸೂಚನೆಯನ್ನು ಯಾರು ಅಲ್ಲಗಳೆಯೋ ಹಾಗಿಲ್ಲ. ಉಘೇ ಉಘೇ ಇದೇ ಸರಿ ಅಂತ ಎಲ್ಲರೂ ಸಹ ಒಪ್ಪಿಕೊಂಡ್ರು. ರಾಜದೂತ ತೀರ್ಮಾನ ಮಾಡಿದ, ಕೃಷ್ಣ ಏನಿದ್ರು ಸಹ ಅವನ ಇಂದ್ರಪ್ರಸ್ಥಕ್ಕೆ ಹೋಗಿಯೇ ಬರ್ತಾನೆ. ಪ್ರಾಯಶಃ ರಾಜಸೂಯ ಆದ್ರೂ ಆಗ್ಬೋದು, ಮುಗಿಸ್ಕೊಂಡೇ ಬರ್ತಾನೋ ಏನೋ. ಒಂದು ರೀತಿ ಹತಾಶನಾಗಿ ಗಿರಿವ್ರಜದತ್ತ ಹೆಜ್ಜೆ ಹಾಕಿದ. ಕೃಷ್ಣ ತಡ ಮಾಡಲಿಲ್ಲ. ಹೇಗೂ ಧರ್ಮರಾಜನ ಕಡೆಯಿಂದ ಈಗಾಗಲೇ ದೂತ ಬಂದು ಹೇಳಿದ್ದಾನೆ, ಹೇಗೆ ಹೋಗ್ಬೇಕು? ಕೃಷ್ಣನ ಲೆಕ್ಕಾಚಾರ ನೋಡಿ, ಈಗ ಮತ್ತೆ ಹೋದ್ರೆ ಎಲ್ಲ ಒಂದೇ ಸಲ ಮುಗಿಸ್ಕೊಂಡೇ ಬರೋದು. ಧರ್ಮರಾಜನ ರಾಜಸೂಯಾಗ, ಜರಾಸಂಧನ ವಧ ಯಾಗ, ಆ ಯಾಗಕ್ಕಿಂತ ಮೊದಲು ಈ ಯಾಗ ಆಗ್ಬೇಕು ಅಂತ ತೀರ್ಮಾನ ಮಾಡಿ
ತನ್ನ ಅಷ್ಟ ಮಹಿಷಿಯರು ಮಿನಿ ಪರಿವಾರ ಎಲ್ಲವನ್ನು ಸಹ ಕರ್ಕೊಂಡು ಕೃಷ್ಣ ಹೊರಟಿದ್ದಾನೆ ಇಂದ್ರ ಪ್ರಸ್ಥಕ್ಕೆ. ಆ ಕೃಷ್ಣನ ವ್ಯಕ್ತಿತ್ವ ಹೇಗೆ ಅಂದ್ರೆ ಅದನ್ನ ನೆನೆಸ್ಕೊಂಡು ರೋಮಾಂಚನ ಆಗ್ತದೆ. ಕೃಷ್ಣ ದ್ವಾರಕೆಯಿಂದ ಇಂದ್ರಪ್ರಸ್ಥಕ್ಕೆ ಹೋಗ್ತಾನೆ ಅನ್ನುವ ಸುದ್ದಿ ಮುಟ್ತಾ ಇದೆ ಎಲ್ಲರಿಗೂ ಸಹ. ಗುಜು 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 ಮಾತು, ಇಂದ್ರಪ್ರಸ್ಥಕ್ಕೆ ಹೋಗ್ತಾನಂತ ಯಾವ ದಾರಿಯಲ್ಲಿ ಹೋಗ್ತಾನಂತೆ? ನಮ್ಮೂರ ದಾರಿಯಲ್ಲಿ ಹೋಗ್ತಾನ ಅಥವಾ ಬೇರೆ ದಾರಿಯಲ್ಲಿ ಹೋಗ್ತಾನೆ? ಅವನು ಯಾವ ದಾರಿಯಲ್ಲಿ ಹೋಗ್ತಾನೆ ಅಂತ ಹೇಳಿದ್ರು ದಾರಿ ಇಕ್ಕೆರಗಳಲ್ಲಿ ಜನ ಸೇರಿ ನಿಂತಿರ್ತಾರೆ ಕೃಷ್ಣ ಅನ್ನ ನೋಡೋದಕ್ಕೆ ಅಂತ. ಕಣ್ಣು ತುಂಬಿಸಿಕೊಳ್ಬೇಕು, ಯಾಕೆಂದ್ರೆ ಈ ಪ್ರಪಂಚಕ್ಕೆ ಮೈಗೂಡಿ ಬಂದಂತಹ ಸಾಕ್ಷಾತ್ ಪರಬ್ರಹ್ಮ ತತ್ವ ಅಂತ ಹೇಳಿ ಕೃಷ್ಣ ಯಾವ ದಾರಿಯಲ್ಲಿ ಹೋಗ್ತಾನೆ? ನಮ್ಮೂರು ದಾರಿಯಲ್ಲಿ ಹೋಗ್ಬಾರ್ದಿತ್ತ? ನಾವೇನ್ ತಪ್ಪು ಮಾಡಿದ್ವಿ? ನಮ್ಮೂರು ದಾರಿಯಲ್ಲಿ ಒಪ್ಪೋದಿತ್ತು. ನಾವೆಲ್ಲ ರಂಗೋಲಿ ಹಾಕಿ ದೀಪ ಹಚ್ಚಿ ಸ್ವಾಗತ ಮಾಡ್ತಿದ್ವಿ ಅವನನ್ನ ಅಂತ ಎಲ್ಲರೂ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಕೃಷ್ಣ ಒಟ್ಟಾರೆ ಯಾವುದೋ ಒಂದು ದಾರಿಯಲ್ಲಿ ಹೊರಟ, ಯಾಕೆಂದ್ರೆ ಒಂದು ದಾರಿಯನ್ನು ಹೋದ್ರೆ ಇನ್ನೊಂದು ದಾರಿ ಬಿಡಬೇಕು ಅಂತಾನೆ ಅಂತ. ಹೀಗೆ ಹೊರಟಾಗ ಕೊನೆಗೆ ಇಂದ್ರಪ್ರಸ್ಥವನ್ನ ಸೇರಿದ. ಪಶ್ಚಿಮದಿಂದ ಈ ಉತ್ತರಕ್ಕೆ ಬಂದಿದ್ದಾನೆ ಅಂದ್ರೆ ಒಂದು ರೀತಿ ಮಧ್ಯ ಭಾರತದ ಮೇಲೆ ಉತ್ತರ ಭಾರತದ ಇಂದ್ರಪ್ರಸ್ಥ ಇವತ್ತಿನ ಡೆಲ್ಲಿ ಅಲ್ಲಿಗೆ ಬಂದಿದ್ದಾನೆ. ಕೃಷ್ಣ ಬಂದಾಗ ಧರ್ಮರಾಜ ಅವನನ್ನ ಕಾಲುಕೊಳ್ಳಲು ಸ್ವಾಗತಿಸಿದ ಇತ್ಯಾದಿ ಇತ್ಯಾದಿ ಎಲ್ಲ. ಮತ್ತೆ ಅರ್ಜುನನ ತಪ್ಪಿಕೊಂಡ ಯಮಳಾತ್ರಿ ನಕುಲ ಸಹದೇವರನ್ನ ಆಲಿಂಗಿಸಿದ ಆಶೀರ್ವಾದ ಮಾಡಿದ ಅವರಿಗೆ ಭೀಮ ಬಂದ. ವಿಶೇಷವಾಗಿ ಭೀಮಗಡೆ ನೋಡಿದ ಕೃಷ್ಣ, ಏನಪ್ಪ ಚೆನ್ನಾಗಿದೆಯಾ ಪರವಾಗಿಲ್ವ? ಯಾರಿಗೆ ಗೊತ್ತಾಗ್ಬೇಕಿದ್ದ? ಗೊತ್ತಾಗುವವರಿಗೆ ಮಾತ್ರ ಗೊತ್ತಾಗಬೇಕು ಅಷ್ಟೇ, ಇನ್ನೇನಿಲ್ಲ. ಯಾಕೆಂದ್ರೆ ನಿನ್ನ ಅಣ್ಣ ರಾಜಸೂಯ ಯಾಗ ಮಾಡಿದ್ರೆ ನೀನೊಂದು ಯಾಗ ಮಾಡ್ಬೇಕಲ್ಲ ಅಂತ ಹೇಳದೇ ಹೇಳುವುದು. 18 ಸಲ ಯುದ್ಧ ಮಾಡಿ ಯಾಕೆ ಬದುಕಿದ್ದೇನೆ ಅಂದ್ರೆ ಇದಕ್ಕೋಸ್ಕರ ಅಂತ ಗುಟ್ಟು. ಕೊನೆಗೆ ಎಲ್ಲ ಆಯ್ತು. ಧರ್ಮರಾಜನ ಹತ್ರ ಕೃಷ್ಣ ಕೇಳಿದ, ಧರ್ಮರಾಜ ಯಾಕೆ ರಾಜಸೂಯ ಮಾಡ್ಬೇಕು ಅಂತ ಈ ಯೋಚನೆ ಬಂತು ನಿನ್ ತಲೆಯಲ್ಲಿ? ಅವನು ಪ್ರಾಮಾಣಿಕವಾಗಿ ಹೇಳ್ತಾನೆ, ಕೃಷ್ಣ ನಿನಗೆ ಗೊತ್ತು ನಾರದರು ಎಲ್ಲ ಕಡೆಗೂ ಸಂಚಾರ ಮಾಡ್ತಾರೆ. ಈಗ ಒಂದು ತಿಂಗಳಿಂದ ಈ ಕಡೆಗೆ ಬಂದಾಗ ನಾನು ಕೇಳಿದೆ ಏನಾದ್ರೂ ಸ್ವರ್ಗದ ಕಡೆಗೆ ಹೋಗಿದ್ರಾ ಅಂತ. ಹೌದಪ್ಪ ಹೋಗಿದ್ದೆ ಅಂತಂದ್ರು. ನನ್ನ ತಂದೆ ಪಾಂಡು ಮಹಾರಾಜ ಹೇಗಿದ್ದಾನೆ ಅಂದ್ರೆ ಇದ್ದಾನಪ್ಪ ಸ್ವರ್ಗದಲ್ಲಿ, ಆದ್ರೆ ಹೇಗಿರ್ಬೇಕು ಹಾಗಿಲ್ಲ ಅಂತ ನಾರದರು ಹೇಳಿದ್ರು. ಏನಂತೆ ಇನ್ನೇನಿಲ್ಲ, ಅಲ್ಲಿ ರಾಜಸೂಯ ಯಾಗ ಮಾಡಿದವರು ಅಶ್ವಮೇಧ ಯಾಗ ಮಾಡಿದವರು ಅಂತೆಲ್ಲ ರಾಜರುಗಳು ಬರ್ತಾರೆ, ಅವರಿಗೆಲ್ಲ ಒಂದು ಪ್ರತ್ಯೇಕ ಪಂಕ್ತಿ ಫಸ್ಟ್ ಪ್ರಿಯಾರಿಟಿ ಅವರಿಗೆ ಅಂತಾನೆ ರಿಸರ್ವ್ಡ್ ಅಂತ ಬೋರ್ಡ್ ಹಾಕಿರ್ತಾರೆ ಅಲ್ಲಿ. ಆದ್ರೆ ಪಾಂಡು ಚಕ್ರವರ್ತಿ ಮಾತ್ರ ಆ ಪಂಕ್ತಿಯಲ್ಲಿ ಜಾಗ ಇಲ್ವಂತೆ. ಅವನು ಅಪಾಂಗತೇಯ, ಅವನಿಗೆ ಪ್ರತ್ಯೇಕ ಪಂಕ್ತಿ. ಯಾಕೆ ಅಂದ್ರೆ ಇವನಂತ ಯಾವ ಯಾಗವನ್ನು ಮಾಡದೇ ಇರುವವನು. ಹಾಗಾಗಿ ನಿನ್ನ ಅಪ್ಪ ಅಲ್ಲಿ ಇದ್ದಾನೆ, ಆದ್ರೆ ಒಂದು ರೀತಿಯಲ್ಲಿ ಮುಖ ಪೆಚ್ಚಿ ಹಾಕೊಂಡು ಇದ್ದಾನಪ್ಪ. ಆಗ ಏನು ಪಾಂಡು ಅಂತ ಕೇಳಿದಾಗ ನಿನ್ನ ತಂದೆ ಏನು ಹೇಳಿಲ್ಲ, 5 ಜನ ಮಕ್ಕಳ ತಂದೆ ನಾನು, ನಾನಂತೂ ಮಾಡ್ಲಿಕ್ಕಾಗ್ಲಿಲ್ಲ, ನನ್ನ ಮಕ್ಕಳಾದ್ರೂ ಯೋಚನೆ ಮಾಡಬಹುದಿತ್ತು ಎನ್ನುವ ಹಾಗೆ ನನ್ನ ತಂದೆ ಅಲ್ಲ ಹೇಳಿದರಂತೆ ನಾರದತ್ರ. ನಾರದರು ಇಷ್ಟು ವಿಚಾರ ಹೇಳಿದ್ರು. ಅದನ್ನು ಕೇಳಿ ಆದ್ಮೇಲೆ ತುಂಬಾ ಬೇಸರ ಆಗ್ತಾ ಇದೆ ಕೃಷ್ಣ. ಲೋಕದ ಕ್ರಮ ಹೇಗಾಗಿದೆ ಕೇಳಿದ್ರೆ, ಇದ್ದಾಗ ಇದ್ದಿರೋ ಸತ್ರು ಅಂತ ಕೇಳಿದ್ರೆ ಇರುವಂತಹ ಮಕ್ಕಳು ಸತ್ತಾಗ ಅತ್ರ ಏನು ಪ್ರಯೋಜನ ಅನ್ನುವ ಹಾಗೆ ನಂದು ಪರಿಸ್ಥಿತಿ ಆಗ್ತಿದೆ ಕೃಷ್ಣ. ಅದಕ್ಕೋಸ್ಕರ ಆಗಂತೂ ಮಾಡ್ಲಿಕ್ಕಾಗದೆ, ಯಾಕೆಂದ್ರೆ 12 ವರ್ಷಗಳ ಕಾಲ ನಾವು ಕಾಡಲ್ಲೇ ಇದ್ವಿ. ಮದರು ಹುಟ್ಟಿದ್ದೇ ಕಾಡಲ್ಲಿ, ಬೆಳೆದಿದ್ದು ಕಾಡಲ್ಲಿ. ಇನ್ನು ನಾವು ರಾಜಸೂಯಾಗ ಮಾಡೋ ಸ್ಥಿತಿಯಲ್ಲಿ ನಾವಿಲ್ಲ, ನಮ್ಮ ಅಪ್ಪರು ಮಾಡೋ ಸ್ಥಿತಿಯಲ್ಲಿ ಇರಲಿಲ್ಲ. ಕೊನೆಗೇನಾದ್ರು ಹೇಳಿದ್ರೆ ನಮ್ಮ ಅಪ್ಪ ಈ ರೀತಿಯಾಗಿ ದೇಹ ಬಿಟ್ಟು ಹೋದ, ಇವತ್ತು ನಾವು ಸರ್ವ ಸಮರ್ಥರು, ಅದೆಲ್ಲಕ್ಕಿಂತ ಹೆಚ್ಚಿಗೆ ನಿನ್ನ ಒಂದು ಸಹಕಾರವನ್ನು ಉಂಟು, ಇಂದ್ರಪ್ರಸ್ಥ ನೀನೇ ನಿರ್ಮಿಸಿ ಕೊಟ್ಟವನು. ಆಗ ನಾರದರಿಂದ ಈ ಮಾತನ್ನ ಕೇಳಿ ಆದ್ರೆ ನನಗೆ ವಿದ್ಯೆ ಬರ್ತಾ ಇಲ್ಲ ಕೃಷ್ಣ, ಏನಾದ್ರೂ ಮಾಡಿ ರಾಜಸೂಯಾಗವನ್ನು ಮಾಡಿ ನನ್ನ ತಂದೆ ಸ್ವರ್ಗದಲ್ಲಿ ಆ ಎಲ್ಲ ರಾಜರು ಕುಳಿತುಕೊಳ್ಳುವಂತಹ ಪಂಕ್ತಿಯಲ್ಲಿ ನನ್ನ ಅಪ್ಪ ಕುಳಿತಿದ್ದನ್ನ ನಾನು ಕೇಳಬೇಕು. ಸಾಧ್ಯ ಆದ್ರೆ ನಾನು ಹೋದಾಗ ನಮ್ಮ ಅಪ್ಪನನ್ನು ಮಾತನಾಡಿಸ್ಬೇಕು ಅಲ್ಲಿ. ಧರ್ಮರಾಜ ಹೇಳಿದ ಕೃಷ್ಣ ಯಾಗಲ್ಲ ಅಂತ ಹೇಳ್ತಾರೆ ಅಲ್ಲ, ದುಸ್ಸಂಕಲ್ಪ ಅಲ್ಲ ಸತ್ಸಂಕಲ್ಪ. ಆಗ
ಈ ವಿಚಾರ ಹೇಳ್ದಾಗ ಕೃಷ್ಣ ಹೇಳ್ತಾನೆ ಏನು ಅಂದ್ರೆ, ವಿಚಾರ ಸರಿಯಾದದ್ದೇ, ಆದ್ರೆ ಅಲ್ಲ ಸರಿ, ಈಗ ನೀನ್ ಏನ್ ತೀರ್ಮಾನ ಮಾಡಿದೆ, ಇದ್ರ ಬಗ್ಗೆ ಮಾಡುವಂತ ತೀರ್ಮಾನ ಮಾಡಿದ್ಯಾ? ನಿಜ ಹೇಳ ಕೃಷ್ಣ, ನನ್ನ ಸ್ನೇಹಿತರು, ಹಿರಿಯರು, ತರುಣರು ಎಲ್ಲರ ಹತ್ರ ಕೇಳಿದ್ದೇನೆ, ನಾನು ರಾಜಸೂಯಾಗ ಮಾಡಬಹುದಾ? ಎಲ್ಲರೂ ಸಹ ನನ್ನ ಮೂಗಿನ ನೇರಕ್ಕೆ ಮಾತಾಡ್ತಾರೆ ಅಷ್ಟೇ, ಹೊತ್ತು ಸಹ ಅವರ ತಲೆಯಿಂದ ನಿಜವಾದ ಅಭಿಪ್ರಾಯ ಯಾರು ಹೇಳ್ತಾ ಇಲ್ಲ. ಆ ಕಾಲದಲ್ಲಿ ಧರ್ಮರಾಜ ಹೇಳಿದ ಮಾತ್ರ ಇದು. ಯಾಕೆಂದ್ರೆ ಕೇಚಿತ್ತು ಸೌಹೃದ ದೇವ, ಕೆಲವು ಜನ ನನ್ನ ಗೆಳೆಯರು ಅಯ್ಯೋ ಧರ್ಮರಾಜ ನಿನ್ನ ಹತ್ರ ಮಾಡಕ್ ಆಗಲ್ಲಪ್ಪ ಅಂತ ಹೇಳ್ಬಿಟ್ರೆ ನನಗ್ ಬೇಜಾರ ಆಗುತ್ತೆ ಅಂತೇಳಿ, ಏ ನೀನೆಲ್ಲ ಇನ್ಯಾರಪ್ಪ ಅಂತ ನನ್ನನ್ನು ಹೊಗಳಿ ಹೊಗಳಿ ಅಟ್ಟಕ್ಕೆ ಏರಿಸಿ ನೀನೇ ಮಾಡ್ಬೇಕು ಅಂತ ಹೇಳ್ತಾರೆ. ಮತ್ ಕೆಲವು ಜನ ಹೇಳ್ತಾರೆ ಸ್ವಾರ್ಥ ಹೇತು ತಥೈವ, ಮತ್ ಕೆಲವು ಜನ ಹೇಳ್ತಾರೆ ಇವನು ರಾಜಸೂಯ ಯಾಗವನ್ನು ಮಾಡ್ಬಿಟ್ರೆ ನಾವೆಲ್ಲರೂ ಸಹ ಏನಾಗ್ಬೇಕು, ಅಡಿಯಾಳ ಆಗ್ಬೇಕಲ್ಲ ಅಂತ ಹೇಳಿ, ಧರ್ಮರಾಜ ಮೊದಲೇ ನೀನ್ ಹೀಗೆ ನಿನ್ನ ಕ್ರಿಯೆಲ್ಲೋ ಆಗತ್ತೆ ಅಂತ ನಾನು ಮಾಡಬಾರ್ದು ಅಂತಾನೆ ಕೆಲವು ಜನ ಹೇಳ್ತಾರೆ. ಆದ್ರೆ ಒಟ್ಟಾರೆ ಏನು ಕೇಳಿದ್ರೆ, ನಿಜವಾಗಿಯೂ ನನಗೆ ರಾಜಸೂಯ ಯಾಗವನ್ನು ಮಾಡುವ ಸಾಮರ್ಥ್ಯ ಇದೆಯಾ ಅಥವಾ ಇಲ್ವಾ ಅನ್ನೋದನ್ನು ಯಾರು ಹೇಳ್ತಾ ಇಲ್ಲ. ಹಾಗಾಗಿ ಎಷ್ಟೋ ಜನ ಪ್ರಿಯಮೇವ ವದಂತಿ, ನನಗೆ ಸಂತೋಷ ಆಗಲಿ, ಯಾಕೆಂದ್ರೆ ನಾವು ಬೇಡ ಅಂತ ಹೇಳಿದ ಧರ್ಮರಾಜ ಬೇಜಾರ ಮಾಡ್ಕೊಳ್ತಾನೆ, ಅದಕ್ಕೋಸ್ಕರ ಹೇಳ್ಬೋದು ಮಾಡ್ರಿ ಪರವಾಗಿಲ್ಲ ಇಲ್ಲ ಅಂತೆ. ಮತ್ ಕೆಲವು ಜನ ಏ ನೀ ಮಾಡೋ ಪರವಾಗಿಲ್ಲ ನೀನೇ ಇನ್ಯಾರು, ಯಾಕೆ ಗೊತ್ತಾ ಇವ್ರು ಎಂಥವ್ರು ಅಂದ್ರೆ, ನಾಳೆ ನಾನು ರಾಜಸೂ ಯಾಗ ಮಾಡಿ ಆದ ಮೇಲೆ ಇವ್ರು ಹೇಳ್ತಾರೆ ನಾನು ಸೂಚನೆ ಕೊಟ್ಟೆ ಧರ್ಮರಾಜ ರಾಜಸೂ ಯಾಗ ಮಾಡಿದ್ದು ಅಂತ ಇವರೆಲ್ಲರೂ ಸಹ ಪ್ಲಾಟ್ಫಾರ್ಮ್ ಹೀರೋ ಆಗ್ಬಹುದು, ಪ್ರಾಕ್ಟಿಕಲ್ ಹೀರೋ ಅಲ್ಲ. ನನಗೆ ಪ್ರಾಕ್ಟಿಕಲ್ ಆಗಿ ತಿಳಿಸುವವರು ಬೇಕು ಕೃಷ್ಣ, ಅದಕ್ಕೋಸ್ಕರ ನಿನ್ನ ಕರೆಸಿದ್ದೇನೆ. ಯಾರೂ ಸತ್ಯ ಹೇಳ್ತಾ ಇಲ್ಲ, ಯಾರ್ಯಾರು ನನ್ನನ್ನು ತೃಪ್ತಿ ಪಡಿಸೋದಕ್ಕೆ ಯಾರ್ಯಾವುದೋ ರೀತಿಯಲ್ಲಿ ಹೇಳ್ತಿದ್ದಾರೆ. ನಿಜ ಸಂಗತಿಯನ್ನ ಈ ಪ್ರಪಂಚದಲ್ಲಿ ಹೇಳುವ ಒಬ್ಬನಿದ್ರೆ, ಯಾವುದಕ್ಕೂ ಅಳುತ್ತದೆ ಯಥಾರ್ಥವನ್ನು ಹೇಳುವವನಿದ್ರೆ ಈ ಪ್ರಪಂಚದಲ್ಲಿ ನೀನು ಮಾತ್ರ ಅಂತ. ನೀನು ನನ್ನ ಭಾವ ಅನ್ನೋದೇ ನನ್ನ ಬದುಕಿನ ಭಾಗ್ಯ. ಯಾಕೆಂದ್ರೆ ನೀನು ಇನ್ನೊಬ್ಬ ವ್ಯಕ್ತಿಯ ಮೂಗಿನ ನೇರಕ್ಕೆ ಮಾತನಾಡೋದಿಲ್ಲ, ಸತ್ಯ ಯಾವುದು ಅನ್ನೋದನ್ನು ಮಾತ್ರ ನೀನು ಹೇಳ್ತೀಯ. ಹಾಗಾಗಿ ನನಗೆ ಸತ್ಯ ಹೇಳುವವರು ಬೇಕು. ಧರ್ಮರಾಯನ ಮನಸ್ಸಲ್ಲೇ ಉಂಟು, ಎಷ್ಟೋ ಪ್ರಸಂಗಗಳನ್ನು ನೋಡಿದ್ದಾನೆ ಕೃಷ್ಣ. ಅಪ್ರಿಯವಾದರೂ ಚಿಂತೆ ಇಲ್ಲ, ಸತ್ಯ ಹೇಳುವಂತವನು ಅನ್ನೋದು. ಮುಂದೆ ಬರುತ್ತೆ ಒಂದು ಪ್ರಸಂಗ, ಈಗ ಅದನ್ನು ಹೇಳ್ತೇನೆ. ಯಾಕಂದ್ರೆ ಕೃಷ್ಣನ ಆ ನೇರ ನುಡಿ ಹೇಗಿರ್ತಾ ಇತ್ತು ಅನ್ನೋದಕ್ಕೆ, ಕೃಷ್ಣ ಮುಂದೆ ಪಾಂಡವರ ಪರವಾಗಿ ಸಂಧಾನಕ್ಕೆ ಹಸ್ತಿನಾವತಿಗೆ ಹೋಗ್ತಾನೆ. ಹಾಗೆ ಕೃಷ್ಣ ಬರ್ತಾನೆ ಅಂತ ತಿಳಿದಾಗ ದುರ್ಯೋಧನ ತನ್ನ ಅರಮನೆಗೇ ಬರಲಿ ಅಂತೇಳಿ ಷಡ್ರಸೋಪೇತವಾದಂತಹ ಭೋಜನಗಳನ್ನ ಮಾಡಿಸಿಕೊಂಡು ಕಾಯ್ತಾ ಇದ್ದ. ಯಾಕೆಂದ್ರೆ ಕೃಷ್ಣ ಮತ್ತು ದುರ್ಯೋಧನ ಪರಸ್ಪರ ಬೀಗರ, ಮನೆಗೆ ಬರ್ತಾನೆ ಅಂತೇಳಿ. ಆದ್ರೆ ಕೃಷ್ಣ ಏನ್ ಮಾಡಿದ ಕೇಳಿದ್ರೆ, ಇವನು ಮಾಡಿದ ಊಟ ಎಲ್ಲ ಹಾಗೇ ಇರಲಿ ಅಂತ ಹೇಳಿ ನೇರವಾಗಿ ವಿದುರನ ಮನೆಗೆ ಗುಡಿಸಲಿ ಹೋದ. ಮಾರನೇ ದಿವಸ ತುಂಬಿದ ಸಭೆಯಲ್ಲಿ ಕೇಳಿದ, ತುಂಬಿದ ಸಭೆಯಲ್ಲಿ ದುರ್ಯೋಧನ, ಲೋಕದ ದೃಷ್ಟಿಯಲ್ಲಿ ನಾನು ನೀನು ಬೀಗಳು, ನಿನಗೋಸ್ಕರ ನಾನು ಎಷ್ಟೊಂದು ಬಗೆಯ ಕಜ್ಜಾಯ ಕಡುಬುಗಳನ್ನು ಮಾಡಿ ಭೋಜನಗಳನ್ನು ಮಾಡಿ ಕಾಯ್ತಾ ಇದ್ದೆ, ಹೋಗಿ ಹೋಗಿ ಆ ಗುಡಿಸಲಲ್ಲಿರುವಂತಹ ಇದರನ್ನ ಮನೆಗೆ ಹೋದಿದ್ದಾರೆ ನೀನು ಕೃಷ್ಣ ಅಂತ ಜಗದಾಗ ಕೃಷ್ಣ ಮಂದಹಾಸ ಬೀರಿ ಹೇಳ್ತಾನೆ. ಎಂಥ ಮಾತು ನೋಡಿ, ನಮಗೆ ಈ ಮಾತಾಡೋದು ಧೈರ್ಯ ಇದೆ ನೋಡಿ, ಕೃಷ್ಣ ಹೇಳಿದ ಮಾತು. ದುರ್ಯೋಧನ, ಒಬ್ಬ ವ್ಯಕ್ತಿ ಇನ್ನೊಬ್ಬರ ಮನೆಗೆ ಊಟಕ್ಕೆ ಹೋಗೋದಕ್ಕೆ ಎರಡೇ ಕಾರಣ, ಮೂರನೇ ಕಾರಣ ಇಲ್ಲ ಅಂದ. ಏನು ಅಂದ್ರೆ, ಸಂಪ್ರೀತಿ ಭೋಜ್ಯಾನಿ ನನ್ನಾನಿ ಆಪದ್ ಭೋಜ್ಯಾನಿ ವಾ ಪುನಃ ನಚ ಸಂಪ್ರಿಯತೆ ರಾಜನ್ ನಚೈವ ಆಪದ್ಗತ ವಯಂ. ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಮನೆಗೆ ಊಟಕ್ಕೆ ಹೋಗಬೇಕು ಅಂದ್ರೆ ಆ ವ್ಯಕ್ತಿ ಇವನನ್ನು ಆತ್ಮೀಯವಾಗಿ ಕರಿಬೇಕು. ಸಂಪ್ರೀತಿ ಭೋಜ್ಯಾನಿ ಅನ್ನಾನೆ ಅಲ್ವಾ, ಅದಿಲ್ಲ ಅಂದ್ರೆ ಯಾವ ಊಟಕ್ಕೆ ಹೋಗ್ತಾನ ಅವನಿಗೆ ಮನೆಯಲ್ಲಿ ಊಟಕ್ಕೆ ಇರಬಾರದು. ಈ ಎರಡು ಕಾರಣವನ್ನ ಬಿಟ್ರೆ ಒಬ್ಬ ವ್ಯಕ್ತಿ ಇನ್ನೊಬ್ಬರ ಮನೆ ಊಟಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಮೂರನೇ ಕಾರಣ ಇಲ್ಲ. ಕೃಷ್ಣ ಹೇಳಿದ ಮಾತೊಂದು ಅಷ್ಟೇ. ಈಗ ನೋಡಿ, ನೀನು ನನ್ನನ್ನ ಆತ್ಮೀಯತೆಯಿಂದ ಕರೀತಾ ಇಲ್ಲ,
ಒಂದು ರೀತಿ ರಾಜಕೀಯವಾಗಿ ಬಿಲ್ಡಪ್ ಕೊಡ್ತಾ ಇದೆಯಾ ನೀನು? ಯಾಕೆಂದ್ರೆ ಕೃಷ್ಣ ನಮ್ಮ ಮನೆಗೆ ಬಂದ ಅಂತಾದ್ರೆ ನಿನ್ನ ಆಹಾರ ನಿನ್ನ ಆತಿಥ್ಯಗಳನ್ನ ಸ್ವೀಕರಿಸಿ ನಾನು ಪಾಂಡವರಿಗೆ ವಿರುದ್ಧವಾದಂತಹ ಅಭಿಪ್ರಾಯವನ್ನ ಇಲ್ಲಿಂದ ಕೊಂಡೊಯ್ದೆ ಅನ್ನೋದು ನಿನ್ನ ರಾಜಕೀಯ ಸ್ಟಂಟ್ ಇದು. ಹಾಗಾಗಿ ನಿನ್ನ ಮನೆಯ ಅತಿಥಿಯಾಗಿ ನನ್ನನ್ನು ಆತ್ಮೀಯತೆಯನ್ನೇ ನೀನು ಕರೆದಿಲ್ಲ, ನಂಬರ್ ಒನ್. ಮತ್ತೆ ಇದನ್ನು ಮೀರಿ ನಿಮ್ಮನೆ ಬರೋದಕ್ಕೆ ಕೃಷ್ಣ ಊಟ ಇಲ್ಲ ಅಂತ ಬಂದಿಲ್ಲ. ಎಂತಹ ಮಾತು ನೋಡ್ರಿ, ನಾವಾದ್ರೂ ಬೀಗರಪ್ಪ ಬೇಗ ಸತ್ಯಕ್ಕೆ ಬೀಗರು ಅಷ್ಟೇ, ಮಾವನು ಅಷ್ಟೇ, ಅಳಿಯನು ಅಷ್ಟೇ, ಎಲ್ಲರೂ ಅಷ್ಟೇ. ಬೇಕಿದ್ರೆ ಸ್ವಲ್ಪ ಪಾಲಿಶ್ ಮಾಡಿ ಹೇಳಿ, ಅಂದ್ರೆ ಫ್ಯಾಕ್ಟ್ ಇಸ್ ಫ್ಯಾಕ್ಟ್. ಹಾಗಾಗಿ ನೀನು ಇನ್ನೊಬ್ಬರನ್ನ ತೃಪ್ತಿ ಪಡಿಸೋದಕ್ಕೆ ಮಾತನಾಡೋನಲ್ಲ, ಸತ್ಯ ಏನು ಅಂತ ಹೇಳೋನು. ಹಾಗಾಗಿ ನಿನ್ನ ಈ ಭಾವನಾದಂತಹ ಧರ್ಮರಾಜ ರಾಜಸ್ವ ಯಾಗ ಮಾಡ್ಲಿಕ್ಕೆ ಸಮರ್ಥನೋ ಅಲ್ಲ. ನನಗೆ ಯಾರು ಏನ್ ಹೇಳ್ತಾರೆ ಅನ್ನೋ ಮುಖ್ಯ ಅಲ್ಲ ಕೃಷ್ಣ, ನೀನ್ ಏನ್ ಹೇಳ್ತೀಯ ಅನ್ನೋ ಮುಖ್ಯ. ಯಾಕೆ ಕೇಳಿದ್ರೆ ನಿನ್ನ ಅಭಿಪ್ರಾಯ ಫೈನಲ್. ಈ ಮಾತು ಕೇಳಿದ ತಕ್ಷಣ ಧರ್ಮರಾಜನನ್ನ ಸ್ವಲ್ಪ ಟ್ಯಾಪ್ ಮಾಡೋಣ ಅಂತ ಇರುತ್ತೆ ಕೃಷ್ಣನಿಗೆ. ಕೇಳ್ತಾನೆ ಮೊದಲನೇ ಮಾತೆ, ನಹಿ ಶಕ್ಯಂ ಜರಾಸಂಧೇ ಜೀವಮಾನೆ ಮಹಾಬಲೆ. ಅರ್ಥ ಆಗತ್ತೆ ಸುಲಭವಾದ ಸಂಸ್ಕೃತ. ಎಲ್ಲಿಯವರೆಗೆ ಜರಾಸಂಧ ಬದುಕಿರ್ತಾನೋ ಅಲ್ಲಿಯವರೆಗೆ ನೀನು ರಾಜಸ್ವ ಯಾಗ ಮಾಡುವುದು ಕೇವಲ ಕನಸು ಧರ್ಮರಾಜ. ಕೈ ಬಿಟ್ಕೊಡು ನೋಡು. ಈ ಕಡೆಗೆ ಮದ್ರ ದೇಶದ ಶಲ್ಯ ಇದ್ದಾನೆ, ಸಮರ್ಥ ಹೌದಲ್ವ ಅವನು. ಆ ಕಡೆಗೆ ಪಕ್ಕದಲ್ಲಿ ಪೂರ್ವದಲ್ಲಿ ಪಾಂಚಾಲರು ಇದ್ದಾರೆ, ಈ ಕಡೆಗೆ ಮತ್ತು ನೇಪಾಳದವರು ಇದ್ದಾರೆ, ಇವರೆಲ್ಲರೂ ಇದ್ದಾರೆ ರಾಜರಲ್ವ. ಅವರೆಲ್ಲರೂ ಸಹ ರಾಜಸ್ವ ಯಾಗ ಮಾಡ್ಲಿಕ್ಕೆ ಅರ್ಹರು. ರಾಜಸ್ವ ಯಾಗ ಮಾಡದೆ ಯಾಕೆ ಕುಳಿತಿದ್ದಾರೆ ಅಂತ ವಿಚಾರ ಮಾಡಿ. ಯಾಕಂದ್ರೆ ಇವ್ರು ರಾಜಸ್ವ ಯಾಗ ಮಾಡುವ ಸುದ್ದಿ ಗೊತ್ತಾದ್ರೆ ಜರಾಸಂಧ ಮೊದಲವನ್ನು ಬಂದು ಬಿಡಿತಾರೆ. ಆದ್ದರಿಂದ ಜರಾಸಂಧ ಎಲ್ಲಿಯವರೆಗೆ ಬದುಕಿರ್ತಾನೋ ಅಲ್ಲಿಯವರೆಗೆ ರಾಜಸೂ ಯಾಗ ಆಗುವುದಿಲ್ಲ, ನಂಬರ್ ಒನ್. ಯಾಕೆಂದ್ರೆ ರಾಯಸೂಯ ತ್ವಯಾ ಆಪ್ತುಂ ಏಷರಾಜನ್ ಮತ್ತಿರ್ಮ ಆಗೋದಿಲ್ಲ ಅನ್ನೋದೇ ನನ್ನ ನಿರ್ಧಾರ ಅಂದ್ರೆ ಮೊದಲಾಗುತ್ತೆ. ಒಂದೇ ಮಾತಲ್ಲಿ ಕೊನೆಗೆ ಹೇಳ್ತಾನೆ, ಯಾಕೆ ಗೊತ್ತಾ, ಬೇಜಾರ ಮಾಡ್ಕೊಳ್ಬೇಡ, ನಿಜ ಸ್ಥಿತಿ ಹೇಳ್ತೇನೆ. ನಾವು ವಾಸ್ತವಿಕವಾಗಿ ಮಧುರೆಯಲ್ಲಿ ಇದ್ದವರು ಅಲ್ವಾ, ಉತ್ತರ ಭಾರತ ಕತ್ತ ಬಂದು ದೃಷ್ಟಿಯಲ್ಲಿ ನೋಡಿದರೆ. ಆದ್ರೆ ಅಂದ್ರೆ ಗುಜರಾತ್ ಇದನ್ನ ಬಿಟ್ಟು ನಾವು ಹೋಗಿ ಸಮುದ್ರದಲ್ಲಿ ದ್ವಾರಕೆ ಅಂತ ಒಂದು ಪಟ್ಟಣವನ್ನು ನಿರ್ಮಾಣ ಮಾಡ್ತಾ ಇರೋದು, ಅಲ್ಲಿ ವಾಸ ಮಾಡ್ತಾ ಇರೋದು ಯಾತಕ್ಕೋಸ್ಕರ ಅಂತ ಮಾಡಿ ಹೇಳಿ ನೋಡೋಣ. ಯಾರ ಭಯದಿಂದ, ಯಾರ ಭಯದಿಂದ? ಇದೇ ಜರಾಸಂಧ. ನೀ ಯಾರತ್ರ ಈ ಸೂಚನೆ ಕೇಳ್ತಾ ಇದೆಯೋ, ಇದೇ ನಾನು 17 ಸಲ ಅವನ ಜೊತೆಗೆ ಆಗದೆ ವಾಪಸ್ ಬಂದಿದ್ದೇನೆ, 18 ಸಲ ಅವನೇ ಗೆದ್ದ, ಮತ್ತೆ ಪುನಃ ನಾನೇ ಗೆಲ್ಸಿದ್ದು ಅಂತ ಹೇಳೋದಿಲ್ಲ. ಅದಕ್ಕೋಸ್ಕರ ನಾನು ಕೈ ಸಾಲದವನಾಗಿ ಕೈಕಟ್ಟಿಕೊಳ್ತಿದ್ದೇನೆ. ಇಂತಹ ಸ್ಥಿತಿಯಲ್ಲಿ ಈ ದೇಶದ ಯಾರೂ ಮಾಡದೇ ಇರುವಂತಹ ಯೋಚನೆ ನೀನ್ ಮಾಡ್ತಾ ಇದೆಯಲ್ಲ. ತಸ್ಮಿನ್ ಜಿತೆ ಇದಂ ಸರ್ವಂ ಸಕಲಂ ಪಾರ್ಥಿವಂ ಬಲಂ. ಅಷ್ಟೇ ಹೇಳ್ತಿರಲ್ಲ, ಒಂದ್ ಮಾತು ಹೇಳ್ತೇನೆ ಧರ್ಮರಾಜ, ಇಡೀ ದೇಶದ ರಾಜರನ್ನು ಒಂದು ತಕ್ಕಡಿಗೆ ಹಾಕು, ಇನ್ನೊಂದು ತಕ್ಕಡಿಗೆ ಜರಾಸಂಧನನ್ನು ಹಾಕಿದ್ರೆ ಜರಾಸಂಧ ಕುಳಿತ ತಕ್ಕಡಿಯೇ ಕೆಳ ಹೋಗ್ತದೆ, ಇವರೆಲ್ಲ ಮೇಲೆ ಬರ್ತಾರೆ. ಇಂಥವನನ್ನು ಎದುರು ಹಾಕೊಂಡು ನೀನ್ ರಾಜಸೂಯ ಆಗಿ ಕೈ ಬಿಡಿಸ ಅಂದ ತಕ್ಷಣ ಧರ್ಮರಾಜ ಹೇಳ್ತಾನೆ, ಹೌದಾ, ಹಾಗಿದ್ ಈ ನಾವೆಲ್ಲ ರಾಜರು ಅಂದ್ರೆ ಗ್ರಹೇ ಗ್ರಹೇಪಿ ರಾಜಾನ, ಯಾ ನಾವೆಲ್ಲ ಅವ್ರು ನಮ್ ನಮ್ ಮನೆ ರಾಜರು, ಅವ್ರ ಹೆಂಡತಿ ಮಕ್ಕಳು ಒಪ್ಪಿದರ್ರೆ. ಹಾಗೆ ನೋಡ್ಬೇಕು ಆಫೀಸಲ್ಲಿ ಅವ್ರು ಜಬರ್ದಸ್ತ್ ಕೊಡ್ಬೇಕು, ಅರೇ ಬರ್ರಿ ನಾಳೆ ಬರ್ರಿ ನಾಳೆ ಬರ್ರಿ ಅಲ್ವಾ, ಮನೆಗೆ ಬಂದ್ರೆ ನೋಡ್ಬೇಕು ಏನೋ ಕಡ್ತಾ ಅಲ್ಲ ಹೊರಗಡೆಗೆ, ಅವ್ರಿಗೆ ಇರೋಷ್ಟು ಬೇರೆ ಕೊಡೋದಿಲ್ಲ ಅವ್ರ ಹೆಂಡತಿ ಮಕ್ಕಳು. ಅವಳು ಏಕ ವಚನೆ ಮಾಡ್ತಾರಲ್ಲ ಏನೋ ಅಂತ ನೋಡಿ ಹೇಳ್ತಿದ್ದೇನೆ ನಾನು ತಪ್ಪು. ಹಾಗಿದ್ರೆ ರಿಟೈರ್ಡ್ ಆದ ಮಾರನೇ ದಿವಸ 3 ಬಿಲಿ ಬೆಲೆ ಇರೋದಿಲ್ಲ ಅವಳಿಗೆ ಗೆರಾ ಕುಪ್ಪ. ಯಾಕೆ ಗೊತ್ತಾ, ಟೈಮ್ ಪಾಸ್ ಮನೇಲಿ ಆಗೋಲ್ಲ, ಕೂತಿದೀಯಲ್ಲ ಮನೆಯಲ್ಲಿ, ಏನ್ ಕೆಲಸ ಇಲ್ವಾ ನಿನಗೆ, ಆಮೇಲೆ ಕಟ್ಟೆ ಮೀಟಿಂಗ್ ಅಷ್ಟೇ, ಹಿಂಗಿದ್ದವರೇ ಓದ್ಕೊಂಡು ಅದಕ್ಕೋಸ್ಕರ. ಯಾಕೆ ಕೇಳಿದ್ರೆ ನಾವೆಲ್ಲರೂ ಸಹ ಗ್ರಹೇ ಗ್ರಹೇ ಅಪಿ ರಾಜಾನ,
ನಮ್ಮ ನಮ್ಮ ಮನೆಗೆ ಅಷ್ಟೇ ರಾಜವಂತ ಆಯ್ತು ಕೃಷ್ಣ ಆಗಿದ್ರೆ ಸ್ವಸ್ಥ ಸ್ವಸ್ಥ ಪ್ರಿಯಂಕರ ನಮ್ಮವರೇನಾದ್ರು ನೀನ್ ದೊಡ್ಡ ಮನುಷ್ಯ ಅಂತ ಹೇಳಿದ್ರೆ ನಾನು ಈ ತಲೆ ಹಾಕೋದು ಬದೇ ಬಸವ ನದು ಸಾಮ್ರಾಜ್ಯ ಮಾತ್ರ ಅಷ್ಟೇ ಸಮ್ರಾಟ್ ಶಬ್ದವಲ್ಲಿ ಕೃಷ್ಣ ಒಟ್ಟಾರೆ ಈ ಪ್ರಪಂಚದ ಸಮ್ರಾಟ್ ಅಂತ ಕರೆಸಿಕೊಳ್ಳುವಂತಹದ್ದು ತುಂಬಾ ಕಷ್ಟ. ಆ ಯೋಗ್ಯತೆ ನನಗಿಲ್ಲ ಅಂತ ಮಹೇಶ ಕೃಷ್ಣ ಯಾಕೆ ಅಂತ ಕೇಳಿದ್ರೆ ತ್ವಯಿ ತಸ್ಮಾತ್ ವಿಶಂಕಿತೆ ನೀನೇ ಸಂಶಯ ಪಟ್ಟ ಮೇಲೆ ನನಗೆ ನೀ ಯಾರಿದ್ದಾರೆ ಕೃಷ್ಣ. ಹಾಗಾಗಿ ನಾವು ತೀರ್ಮಾನ ಮಾಡ್ತಿದ್ದೇನೆ ಏನ್ ಹೇಳಿದ್ರೆ ಶಮಮೇವ ಪರಮನ್ನೇ ಶಮಾಕ್ಷೇವಂ ಭವೇನ್ಮನ. ನಾನು ಸಾಧ್ಯವಾದಷ್ಟು ಅಂತರ್ಮುಖಿಯಾಗಿ ಸಾಧನೆಗೆ ತೊಡಗಿ ಮೌನದಿಂದ ಇನ್ನು ಕೆಲವೇ 2-3 ವರ್ಷದಲ್ಲಿ ಸನ್ಯಾಸ ಸ್ವೀಕಾರ ಮಾಡಿ ನಾನು ಹೊರಟೋಗ್ತೇನೆ ಕೃಷ್ಣ ಅಂದ ಧರ್ಮರಾಜ. ಈ ಕಾನ್ವರ್ಸೇಷನ್ ಎಲ್ಲ ನೋಡಿ ತುಂಬಾ ರುಚಿಕರವಾದಂತಹ ಸಂಭಾಷಣೆ. ಯಾಕೆ ಅಂತ ಹೇಳಿದ್ರೆ ತೊಮ್ಮೆ ಪ್ರಾಣಭೂತಮಸಿ ನೀನು ನನ್ನ ಪ್ರಾಣ ಕೃಷ್ಣ ಸರ್ವಕಾರ್ಯೇಷು ಕೇಶವ. ನಾನು ಯಾವ ಕೆಲಸ ಮಾಡಿದ್ರು ಸಹ ನಿನ್ನನ್ನು ಕೇಳೋದು, ನಿನ್ನ ಸೂಚನೆ ಇದ್ರೆ ನಾನು ಒಪ್ಪಿಗೆ ಅಲ್ಲದಿಲ್ಲ. ಯಾಕೆ ಹೇಳಿದ್ರೆ ಈ ದೇಶದ 100,00,000 ಜನ ಧರ್ಮರಾಜ ನೀನು ರಾಜಸೂಯಾಗ ಮಾಡೋದಕ್ಕಾಗೋದಿಲ್ಲ, ನಿನಗೆ ಅರ್ಹತೆ ಇಲ್ಲ ಅಂತ ಹೇಳಿ ನೀನೊಬ್ಬ ಹೇಳು ಮಾಡೋದಕ್ಕೆ ನಿನಗೆ ಅರ್ಹತೆ ಇಲ್ಲ. ನಾನು ಮಾಡ್ತೇನೆ ನೀನೊಬ್ಬ ಆಗೋದಿಲ್ಲ ಅಂತ ಹೇಳು, ಅವರೆಲ್ಲರೂ ನಿನಗೆ ಅರ್ಹತೆ ಇದೆ ಅಂತ ಹೇಳಿದ್ರು ಸಹ ನಾನು ಮಾಡೋದಿಲ್ಲ. ನೀನು ಮಾಡುವಂತ ಮಾಡ್ತೇನೆ, ನೀನು ಮಾಡಬೇಡ ಅಂದ್ರೆ ಬಿಡ. ನನಗೆ 100,00,000 ಜನ ಏನ್ ಹೇಳ್ತಾರೆ ಅನ್ನೋ ಮುಖ್ಯ ಅಲ್ವೇ ಅಲ್ಲ, ನೀನೇನ್ ಹೇಳ್ತೀಯ ಅನ್ನೋ ಮುಖ್ಯ. ಎಂಥ ಭಾವನೆ ಧರ್ಮರಾಜನಿಗೆ ಕೃಷ್ಣನ ಮೇಲೆ ತಕ್ಷಣ ಧರ್ಮರಾಜ ಈ ರೀತಿಯಾಗಿ ಹೇಳಿದಾಗ ಭೀಮ ಹೇಳ್ತಾನೆ, ಅಣ್ಣ ನಾನು ಕೃಷ್ಣ ಮತ್ತೆ ಅರ್ಜುನ ಈ 3 ಹೋಗಿ ಅವನನ್ನು ಮುಗಿಸುತ್ತೇನೆ, ಓಕೆ ಕೊಡ್ತೇನೆ. ಹಾಗೆ ಧರ್ಮರಾಜ ಹೇಳ್ತಾನೆ, ಕೃಷ್ಣ ಭೀಮ ಏನೋ ಹೀಗೆ ಹೇಳ್ತಾನೆ ನೋಡು, ನನಗೆ 2 ಕಣ್ಣು ಅಂತಿದ್ರೆ 1 ಕಣ್ಣು ಭೀಮ, ಇನ್ನೊಂದು ಕಣ್ಣು ಅರ್ಜುನ, 1 ಕೈ ಸಹದೇವ, ಇನ್ನೊಂದು ಕೈ ನಕುಲ. ಈ ಎಲ್ಲದಕ್ಕೂ ಸಹ ಮೂಲಭೂತವಾಗಿ ನನ್ನ ಮನಸ್ಸು ನೀನು ಕೃಷ್ಣ. ಇನ್ ಕೇಸ್ ಯುದ್ಧದಲ್ಲಿ ಏನಾದ್ರೂ ಜರಾಸಂಧ ಮಹಾಬಲಿಷ್ಠ ಭೀಮಾರ್ಜುನರನ್ನ ಮುಗಿಸಿಬಿಟ್ರೆ ನಿನಗೂ ತೊಂದರೆ ಆದ್ರೆ ನಾನು 2 ಕಣ್ಣಿಲ್ಲದ ಕುರುಡಾಗಿ ಮನಸ್ಸಿಲ್ಲದ ಕೋಮಾ ಸ್ಟೇಜಿಗೆ ಹೋಗಿ ನಾನು ಬರುತ್ತೆ ಗಲಭ ಕೃಷ್ಣ ಆಗೋದಿಲ್ಲ. ಹಾಗಾಗಿ ನನ್ ಬಿಟ್ಬಿಡು ಕೃಷ್ಣ, ನನ್ನ ಬಾಡಿ ನಾನು ಖಾಲಿ ಬಟ್ಟೆ ಆಯ್ಕೆ ಮಾಡ್ಕೊಳ್ತೇನೆ, ಹೋಗ್ತೇನೆ ನಾನು ಎಲ್ಲಾದ್ರೂ. ಹೇಗೂ ನನ್ನ ಕಾಲ ಅಭ್ಯಾಸ ಇದೆ, ಹುಟ್ಟಿದ್ದೇ ಕಾಡಿನಲ್ಲ ಅಲ್ವಾ, ಹಾಗಾಗಿ ನನಗೆ ಆಗ್ರಹ ಮಾಡ್ಬಿಡ ಕೃಷ್ಣ. ಧರ್ಮರಾಜ ಈ ರೀತಿ ಹೇಳಿದಾಗ ಅರ್ಜುನ ಹೇಳ್ತಾನೆ, ಜರಾಸಂಧ ವಿನಾಶಂಚ ರಾಜ್ಞಾಂಚ ಪರೀಕ್ಷಣಂ. ಅಣ್ಣ ನಾವು ಯಾಗ ಮಾಡುವುದರಿಂದ ನಮ್ ಯಾಗಕ್ಕಷ್ಟೇ ಅಲ್ಲ ಜರಾಸಂಧನ ವಧೆಯಿಂದ ತುಂಬಾ ಜನ ರಾಜರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿದಾಗ ಮತ್ತೆ ಹೇಳ್ತಾನೆ, ಇದೆಲ್ಲ ಹೌದಪ್ಪ, ಅವನು ಸತ್ತರೆ ರಿವರ್ಸ್ ಆಗ್ಬಿಟ್ರೆ ಏನ್ ಬಂದಲ್ಲ ಅಂದ್ರೆ ಸಹಜ, ಅದು ದೊಡ್ಡ ಕೆಲಸ ಮಾಡೋದಿಕ್ಕೆ ಎಷ್ಟೆಲ್ಲ ವಿಚಾರಗಳು ಬರ್ತೇವೆ ಹೀಗೆ ಅಂತ. ಕೊನೆಗೆ ಅವನು ಹೇಳ್ತಾನೆ, ಕೃಷ್ಣ ತಕ್ಷಣ ಹೇಳ್ದ, ಅರ್ಜುನ ಹೇಳಿದ್ದು ಸರಿ, ನೀನ್ ಹೇಳಿದ್ದು ಸರಿ, ರಿವರ್ಸ್ ಆಗ್ಬಿಟ್ರೆ ಅಂತ. ಆದ್ರೆ ಒಂದು ಸಾವು ಬರ್ತದೆ, ಮನೆಯಲ್ಲಿ ಇದ್ದವರಿಗೂ ಸಾವು ಬರ್ತದೆ, ಅಕಸ್ಮಾತ್ ಮನೆಯಲ್ಲಿ ಕೂತಿರ್ತಾನೆ, ಯಾಕೆಂದ್ರೆ ಸಾವು ಬರೋದಕ್ಕೆ ಕಾಲ ಇಲ್ಲ. ಹಗಲು ಹೊತ್ತಲ್ಲೂ ಬರಬಹುದು, ರಾತ್ರಿ ಹೊತ್ತು ಬರಬಹುದು, ಯುದ್ಧ ಮಾಡ್ತಾ ಮಾಡ್ತಾನು ಸಾಯ್ಬಹುದು, ಯುದ್ಧಕ್ಕೋದ್ಕೊಂಡು ಗೆದ್ಕೊಂಡು ಬರಬಹುದು. ಅದಕ್ಕೋಸ್ಕರ ಇದು ಹೀಗೆ ಅಂತ ಹೇಳಿಕ್ ಆಗೋದಿಲ್ಲಪ್ಪ. ನಚಾಪಿ ಗಿಂಜಿತ ಬರಮ್ಮ ಯುದ್ಧೇನಾಪಿ ಶುಶ್ರಮ, ಮನೆಯಲ್ಲಿ ಕೂತೇನೆ ಇದ್ದಕ್ಕಿದ್ದಾಗ ಹೋಗ್ಬಿಟ್ರೆ ಹೋಗ್ಬಹುದು. ಅದಕ್ಕೋಸ್ಕರ ಧರ್ಮರಾಜ ವಿಚಾರ ಮಾಡು, ಸಾವಿಗೋಸ್ಕರ ಅಂದ್ಬೇಡ, ನೀನು ಏನ್ ಮಾಡ್ಬೇಕು. 2 ನಿಮಿಷ ಎಲ್ಲ ಟೋಟಲ್ ಮೌನ, ಯಾರು ಏನು ಮಾತಾಡ್ತಾರೆ. ಕೃಷ್ಣನಿಗೆ ಗೊತ್ತಾಯ್ತು, ಓ ಈಗ ಸರಿ ಮಾಡ್ಬೇಕು. ಒಂದು ಮಾತು ಹೇಳ್ತಾನೆ ಧರ್ಮರಾಜ, ಈಗ ನಾನು ಹೇಳುವ ಮಾತನ್ನು ಕೇಳಿ, ಯದಿಮೇ ಹೃದಯ ವೇತ್ಸಿ, ನಿನಗೆ ನನ್ನ ಅಂತರಂಗ ಗೊತ್ತಿದ್ದರೆ, ನನ್ನನ್ನು ಅರ್ಥ ಮಾಡಿಕೊಂಡಿದ್ದಿದ್ರೆ, ಎನಿದೆ ಪ್ರತ್ಯಯೋ ಮೈ, ನನ್ನಲ್ಲಿ ನಿನಗೆ ವಿಶ್ವಾಸ ಇದ್ರೆ, ಭೀಮಸೇನಾರ್ಜುನೌ ಶೀಘ್ರ ನ್ಯಾಸಭೂತವು ಪ್ರಯತ್ಸವೇ, ಭೀಮ ಮತ್ತು ಅರ್ಜುನನ್ನ ನನಗೆ ಒಪ್ಪಿಸಿಬಿಡ, ನೀನು ರಾಜಸೂಯಾಗ ಸಂಕಲ್ಪ ನೀ ಕೈಗೊಳ್ಳಿ. ಅಲ್ಲ ಈ ವರ್ಷ ಹೇಳಿದೆ ನೀನು ಜರಾಸಂಧೆ ಜೀವಮಾನೆ, ಅದು ಸುಮ್ಮನೆ ನಿನ್ನಂತೆ ಯಾಕೆ ಮಾಡೋದಕ್ಕೆ ಹೇಳಿದೆ.
ಅಲ್ಲ ಭೀಮಾರ್ಜುನ ಕಥೆ ಏನು, ಅವನು ಅಂಥ ಪರಾಕ್ರಮಿ, ನೀನೇ ಹೇಳಿದ್ದೆ ಎಂಥ ಪರಾಕ್ರಮ, ನನ್ನ ತಮ್ಮಂದಿರಿ ಅಂಥ ಶಕ್ತಿ ಉಂಟ. ಆಗ ಕೃಷ್ಣನ ಮಾತು ಹೇಳ್ತಾನೆ, ಗೃಹಸ್ಥನಾದವನು ಮೂರು ಅಗ್ನಿಗಳನ್ನು ಆರಾಧಿಸ್ತಾನೆ, ಗಾರ್ಹಪತ್ಯ, ಆಹವನೀಯ, ಇನ್ನೊಂದು ತ್ರೇತ ಅಗ್ನಿ ಅಂತ. ಹಾಗಾಗಿ ನಾವು ಜರಾಸಂಧನ ಹತ್ತಿರ ಯಾಕೆ ಹೋಗ್ತೇವೆ ಕೇಳಿದ್ರೆ, ಅವರಿಬ್ಬರು ನಿನ್ನ ತಮ್ಮನಾಗಿ ಹೋಗಲ್ಲ, ನಾನು ಭಾವನಾಗಿ ಹೋಗಿಲ್ಲ, ಮೂರು ಅಗ್ನಿಗಳಾಗಿ ಹೋಗ್ತೇವೆ, ನೆನ್ಪಿಟ್ಕೋ ಮರಿಬೇಡ ನೀನು. ಹಾಗಾಗಿ ನೀನು ಮಾಡುವ ರಾಜಸೂಯ ಹವಿಸ್ಸನ್ನು ಹಾಕುವ ಮೊದಲು ಒಂದು ದುಷ್ಟ ಹವಿಸ್ ಆ ಯಾರು ಬಿದ್ದಬಿಡೋದು. ಇಲ್ಲಿಗೂ ಒಂದು ಮಂಗಳ ಶಾಸನ ಹಾಡಬೇಕು, ಈ ರೀತಿ ನನಗೆ ಸರಿಯಾದ ನೆಪ ಬೇಕು, ಅದಕ್ಕೋಸ್ಕರ ನ್ಯಾಸಭೂತ ಉಪ್ರಯಕ್ಷಮೆ, ಆ ಇಬ್ಬರನ್ನು ಸಹ ನನಗೆ ನೀನು ಒಪ್ಪಿಸ್ಬಿಡು. ಕೃಷ್ಣ, ನನ್ನ ತಮ್ಮಂದಿರು ಇನ್ನೂ ಚಿಕ್ಕವರು ಕಾಣಿಸ್ತಾರೆ, ದೊಡ್ಡವರವರು ಕೃಷ್ಣನಷ್ಟೇ ವಯಸ್ಸು, ಆದ್ರೂ ಆ ಸ್ನೇಹ, ಯಾಕೆಂದ್ರೆ ಭೀಮಾರ್ಜುನರನ್ನ ಬಿಟ್ಟು ಧರ್ಮರಾಜ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಏನಾದ್ರೂ ವ್ಯತ್ಯಾಸ ಆಗಿಬಿಟ್ರೆ ಜರಾಸಂಧನ ಆ ಜೀವನ ಹೇಗಿತ್ತು, ಅವನು ಹುಟ್ಟಿದ ಹೇಗಿತ್ತು ನಾನು ನಿಮ್ಗೆ ವರ್ಣನೆ ಮಾಡಿದ್ದೇನೆ. ಅವನನ್ನ ಸೀಳೋದು ಸಣ್ಣ ಕೆಲಸ ಅಲ್ಲ, ಅದು ಎಷ್ಟು ಜನರಿಗೆ ಗೊತ್ತು ಅದು. ಹಾಗಾಗಿ ಏನಾದ್ರೂ ವ್ಯತ್ಯಾಸ ಆಗಿಬಿಟ್ರೆ ಹೇಳಿದಾಗ ಧರ್ಮರಾಜ ಹೇಳ್ತಾನೆ, ಕೃಷ್ಣ ನಿನ್ನ ಮಾತನ್ನು ಅಲ್ಲಗಳೆಯೋದಕ್ಕೆ ನನಗೆ ಧೈರ್ಯ ಇಲ್ಲ, ಆದ್ರೆ ಭೀಮಾರ್ಜುನರನ್ನ ಕಳಿಸ್ಕೊಡೋದಕ್ಕೂ ಧೈರ್ಯ ಇಲ್ಲ, ಏನ್ ಮಾಡಿ ಕೃಷ್ಣ. ಆಗ ಕೃಷ್ಣ ಇನ್ನೊಂದು ಮಾತು ಹೇಳ್ತೇನೆ, ನೀನು ನಿನ್ನ ಇಬ್ಬರು ತಮ್ಮಂದಿರನ್ನ ಕಳಿಸ್ಕೊಡು, ಒಂದು ಮಾತು ಹೇಳ್ತಾರೆ ನೆನ್ಪಿಡುವ, ನಿನ್ನ ತಮ್ಮಂದಿರ ಇಬ್ಬರ ಮೈ ಮೇಲಿರೋ ಒಂದು ರೋಮಕ್ಕೆ ಹಾನಿಯಾದ್ರೆ ಈ ಕೃಷ್ಣ ಪ್ರಮಾಣ, ಅವರ ದೇಹದ ಒಂದು ಕೂದಲು ಒಂದು ಹಾಗೆ ಅವಶ್ಯ ಕೊಡುತ್ತೇನೆ. ಹದಿನೆಂಟು ಸಲ ಓಡಿ ಬಂದಿದ್ದ ಯಾಕೆ ಕೃಷ್ಣ, ಹಾಗಿದ್ರೆ ಈ ಸಾಮರ್ಥ್ಯ ನಿನಗಿದೆ ಅಲ್ವ, ಅದನ್ನ ನಿನ್ನ ತಮ್ಮನ ಕೈಯಿಂದಲೇ ಮಾಡಿಸ್ಬೇಕು ಅಂತ ನಾನು ಕಾದಿದ್ದೇನೆ. ಯಾಕೆಂದ್ರೆ ನಿನ್ನ ರಾಜಸೂಯ ಯಾಗಕ್ಕೆ ನೆನ್ಪಿಟ್ಕೋ ಸಾಕಷ್ಟು ಕಾಣಿಕೆಗಳು ಬರಬೇಕು. ಆ ರಾಜಕುಮಾರನ ಈಗ ನಾನು ಬಿಡಿಸಿದೆ, ಅವ್ರು ಹೋದವರೆಲ್ಲರೂ ಸಹ ಅಯಾಚಿತವಾಗಿ ನಿನಗೆ ಕಳಿಸ್ಕೊಡ್ತಾರೆ ಪೂರಿ ಉಡುಗೊರೆ ಅಂತ. ಅದಕ್ಕೋಸ್ಕರ ನಾನು ಕಾದಿದ್ದು ನಿನಗೋಸ್ಕರ. ಹಾಗಾಗಿ ಯೋಚನೆ ಮಾಡಬೇಡ, ನಿನ್ನ ತಮ್ಮಂದಿರನ್ನ ಈಗ ಯಾರು ಹೋಗ್ತಾರೋ ಹಾಗೆ ನಾನು ಕರ್ಕೊಂಡು ಬರ್ತೇನೆ. ಒಂದು ಚೂರು ಚರ್ಮಕ್ಕಲ್ಲ ಗಾಯ, ಒಂದು ಕೂದಲಿ ಒಂದಾಡದೆ ಇರೋ ನಾನು ನೋಡ್ಕೊಂಡು ಬರ್ತೇನೆ, ಅವ್ರನ್ನ ರಕ್ಷಣೆ ಮಾಡ್ಕೊಂಡು ಬರ್ತೇನೆ. ಹಾಗಿದ್ರೆ ಯಥಾ ವಲಸಿ ಗೋವಿಂದ ಸರ್ವಂ ತದುಪಕ, ನೀನು ಹೇಗೆ ಹೇಳ್ತೀಯೋ ಹಾಗೆ ಈ ಧರ್ಮರಾಜ ಒಪ್ಪಿದ್ದೇನೆ ಕೃಷ್ಣ. ಯಾವಾಗ ಹೊರಡೋದು? ನಾಳೆ ಬೆಳಗಾಗ್ತಾ ಹೊರಡೋದು. ಹಾಗಿದ್ರೆ ಕೃಷ್ಣ ಹೇಳಿದ, ಭೀಮನಿಗೆ ಬಲಭುಜ ಕುಣಿತಾ ಇತ್ತಂತೆ ಆಗಲೇನೆ, ಚಕ 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 ಅಂತ. ಆಹಾ, ಇಲ್ಲಿ ನನ್ನ ಅಣ್ಣ ಹೇಳಿದ ಮಾತ್ರ ಕೇಳ, ಕೃಷ್ಣನು ಆಗೋದಿಲ್ಲ ಅಂತ ಹೇಳ್ಬಿಟ್ರಿ, ಏನಪ್ಪ ಮಾಡ್ಲಿ ಅಂತ ಧರ್ಮರಾಜ ಹೀಗೆ ಹೇಳಿದಾಗ ಅರ್ಜುನನಿಗೆ ಬಹಳ ಸಂತೋಷ ಆಯ್ತು. ಒಂದು ಒಳ್ಳೆಯ ಅವಕಾಶ ಅಂತ ಹೇಳಿ, ಯಾಕೆಂದ್ರೆ ಕ್ಷತ್ರಿಯರು ಯುದ್ಧಪ್ರಿಯರು ಯಾವಾಗಲೂ ಸಹ, ಅದೂ ಸಹ ಪಾಂಡವರು ಅವರು ಸತ್ವಗುಣ ಭೂಯಿಷ್ಠರಾದ್ರಿಂದ ಈ ರಾಜಸೂಯ ಯಾಗದ ನೆಪದಿಂದ ಅಷ್ಟು ಜನರ ಬಿಡುಗಡೆ ಆಗ್ತದೆ ಅಂತಾದ್ರೆ ಅದೊಂದು ದೊಡ್ಡ ಕೆಲಸ ಅಲ್ವ. ಹಾಗಾಗಿ ಬಹಳ ಸಂತೋಷ ಪಟ್ಟರು. ಭೀಮ ಹೇಳ್ದ, ಕೃಷ್ಣ ಗದೆ ಅದೆಲ್ಲ ಬೇಡ, ಸುಮ್ಮನೆ ಇರು, ಅವಸರ ಮಾಡಬೇಡ. ಮತ್ತೆ ಏನ ಅವಸರ, ಹಾಕೊಂಡಿರೋ ಈ ಕವಚ ಭುಜಕೀರ್ತಿ ಎಲ್ಲ ಈ ನಿನ್ನ ಉಡುಗೆನೆಲ್ಲ ಬಿಚ, ಹಾಗಿದ್ರೆ ಹೇಗೋಗ್ಬೇಕು? ಕೆಳಗಡೆ ಒಂದು ಉತ್ತರಿಯ, ಮೇಲ್ಗಡೆ ಅಲ್ಲ, ಕೆಳಗಡೆ ಒಂದು ಅಧರಿಯ, ಮೇಲ್ಗಡೆ ಒಂದು ಉತ್ತರಿಯ ಕೊಡ್ತೇನೆ. ಈಗ ನೀವು ಕ್ಷತ್ರಿಯರಾಗಿ ಹೋಗ್ಬಾರ್ದು, ನಾವೆಲ್ಲರೂ ಸಹ ಈಗ ನಮ್ಮ ಜಾತಿಯ ಬಟ್ಟೆಯನ್ನು ಬಿಟ್ಟು ಬೇರೆ ಜಾತಿಯ ಬಟ್ಟೆ ಹಾಕೊಳ್ಬೇಕು. ಹಾಗಾಗಿ ನಾವು ಮೂರು ಜನ ಬ್ರಾಹ್ಮಣ ವೇಷವನ್ನು ಧರಿಸಿ ಎಲ್ಲಿ ಹೊರಡಬೇಕು? ಗಿರಿವರ ಜಾತಿ ಹೊರಡಬೇಕು. ಯಾವಾಗ? ನಾಳೆ ಬೆಳಗಾದ ವಾಸ್ತವಿಕವಾಗಿ ಇವತ್ತು ಜರಾಸಂಧನ ಮುಗಿಸಬೇಕಿತ್ತು, ಜಾರಿದ ಜರಾಸಂಧ ಅಂತ, ಆದ್ರೆ ಈಗ ಜಾರದ ಜರಾಸಂಧ ಅಂತ ಮಾಡ್ಕೊಳ್ಳಿ ವಿಷಯವನ್ನ. ನೀನು ಜಾರಿಲ್ಲ, ಇನ್ನೊಂದು ವರ್ಷ ಬದುಕ್ತಾನೆ. ಯಾಕೆ ಅಂದ್ರೆ ಅಲ್ಲಿ ಹೋದ ಮೇಲೆ ಮಂತ್ರ ತುಂಬಾ ಕೆಲಸ ಉಂಟು,
ಅದು ಒಂದು. ಇನ್ನೊಂದು, ವಧೆಯೊಂದಿಗೆ ವಿಷಯವನ್ನು ಮುಗಿಸಬಾರದು ಎನ್ನುವಂತಹ ಒಂದು ನಿಯಮ. ಹಾಗಾಗಿ ಗಡಿಯಾರು ಹೇಳ್ತಾ ಇದೆ, ಎಡವರೆ ಆಗ್ತಾ ಇದೆ ಅಂತ. ಹಾಗಾಗಿ ಕೃಷ್ಣ ಈಗ ಇಂದ್ರಪ್ರಸ್ಥದಲ್ಲಿ ಇದ್ದಾನೆ, ಪಾಂಡವರು ಗಿರಿವಧಕ್ಕೆ ಮುಂದಿನ ವರ್ಷ ಹೋಗುವ ಯೋಚನೆ ಮಾಡ್ತಾರೆ. ಹಾಗಾಗಿ ರಾಜಸೂಯ ಯಾಗ ಮುಂದಿನ ವರ್ಷ ನಡೆಯುತ್ತೆ, ಅಲ್ಲಿ ಕೃಷ್ಣನ ಮಹಾತ್ಮೆ ಅಂತ ತೋಣ. ಯಾಕೆಂದ್ರೆ ಇವರನ್ನು ತಗೊಂಡು ನಾನು ಗಿರಿವಧದಲ್ಲಿ ಬಿಟ್ಬಿಟ್ರೆ ಆ ಜನಾಸಂದನ ಕಾಲಾಗ್ನಲ್ಲಿ ಬಂದಿದ್ದರಾದ ಹಾಗೆ ಈ ಮೂಲದಲ್ಲಿರ್ಬೇಕಾಗುತ್ತೆ, ಅದು ನನಗೆ ಇಷ್ಟ ಇಲ್ಲ. ಹಾಗಾಗಿ ಧರ್ಮರಾಜನ ಆ ಇಂದ್ರಪ್ರಸ್ಥದಲ್ಲಿ ಪಾಂಡವರ ಜೊತೆಗೆ ಕೃಷ್ಣ ತನ್ನ ಪತ್ನಿಯರ ಜೊತೆಗೆ ಅಲ್ಲಿರ್ಲಿ. ಭಕ್ತರ ಮನೆಗಲ್ಲದೆ ಭಗವಂತ ಇನ್ಯಾರ ಮನೆಗೆ ಬರ್ಬೇಕ್ರಿ? ಹಾಗಾಗಿ ಅಲ್ಲಿ ಕೃಷ್ಣ ಇರ್ತಾನೆ, ಮತ್ತೆ ಮುಂದಿನ ಸ್ಥಳಕ್ಕೆ ಹೊರಡ್ತಾನೆ, ನೋಡೋಣ. ಇಷ್ಟು ಹೇಳಿ ನಾನು ವಿಷಯವನ್ನ ಉಪಸಂಹರಿಸ್ತಾ ಬರ್ತಿದ್ದೇನೆ. ಮತ್ತೆ ಏನಿದ್ರು ಸಹ ಗಂಟೆ ಏಳುವರೆ ತೋರಿಸ್ತಾ ಇದೆ. ಒಂದು ವಾರದ ಸಪ್ತಾಹ ಮುಗಿದು ಹೋಯ್ತು. ಭಾಗವತರನ್ನು ಹೇಳ್ತಾ ಇದ್ರೆ ಕಾಲ ಮಾತ್ರ ಹೊಡ್ತಾ ಇರುತ್ತೆ, ಭಾಗವತ ಮಾತ್ರ ಮುಗಿಯೋದಿಲ್ಲ. ಯಾಕೆಂದ್ರೆ ಅವನು ಕಾಲರೂಪಿ ಆದಂತಹ ಕೃಷ್ಣ ಇರುವವರಿಗೆ ಕಾಲವನ್ನು ಎಷ್ಟು ಓಡಿಸ್ಬೇಕು, ಎಷ್ಟು ನಿಧಾನ ಮಾಡಿಸ್ಬೇಕು ಅನ್ನೋದು ಅವನಿಗೆ ಗೊತ್ತು. ಅಷ್ಟು ಹಿನ್ನೆಲೆಯಲ್ಲಿ ಕಳೆದ 7 ದಿನಗಳಿಂದ ಈ ಭಾಗವತ ಕಥಾ ಪ್ರಸಂಗಕ್ಕೆ ನೀವೆಲ್ಲರೂ ಸಹ ಕಿವಿಯನ್ನು ಕೊಟ್ಟಿದ್ದೀರಿ. ವಿಶೇಷವಾಗಿ ಶ್ರೀನಿವಾಸ ಗೌಡರ ಸಂಘದ ಎಲ್ಲ ಸದಸ್ಯರನ್ನು ಹೇಗೆ ಅಭಿನಂದಿಸಬೇಕು ಅನ್ನೋದು ಗೊತ್ತಿಲ್ಲ. ಇದು 4ನೇ ಸರಣಿ. ಅಖಂಡ ಭಜನೆಯನ್ನು ಮಾಡ್ಕೊಂಡು ಅವ್ರ ಪಾಡಿಗೆ ವರ್ಷಕ್ಕೊಂದು ಕಾರ್ಯಕ್ರಮ ಮಾಡ್ಕೊಂಡು ಕುಳಿತುಕೊಳ್ಳುವಂತಹ ಯುವಕರು ಹೇಳ್ಬೇಕು, ಧರ್ಮರು ಹೇಳ್ಬೇಕು, ವಯಸ್ಸಾದವರು ಹೇಳ್ಬೇಕು ಗೊತ್ತಿಲ್ಲ. ಬೇರೆಯವರಲ್ಲಿ ಶ್ರೀನಿವಾಸ ಸಹೋದರ ಸಂಘದ ಯುವಕರು, ಆದ್ರೆ ಅವರೆಲ್ಲರೂ ಸಹ ಈಗ ಅಪ್ಪಂದಿರು ಅಜ್ಜಂದಿರು, ಪರಸ್ಪರ ಬಂಧುಗಳು. ಹೀಗೆ ಒಂದು ವಾರದಿಂದ ಯಾಕೆ ಮಾತು ಹೇಳ್ತೇನೆ ಅಂದ್ರೆ, ಒಬ್ಬರು ಒಂದು ಕಡೆಗೆ ಇರುವವರಲ್ಲ, ಒಬ್ಬರು ಚಿಕ್ಕಲ್ ಸಂದ್ರ, ಇನ್ನೊಬ್ರು ಮಧುನಾಮ ನಗರ, ಇನ್ನೊಬ್ರು ಕುಟೇನಹಳ್ಳಿ, ಇನ್ನೊಬ್ರು ಕೈಗೊಂಡಳ್ಳಿ ಮತ್ತು ಕಸುವನಹಳ್ಳಿ. ಹೀಗೆ ಒಬ್ಬೊಬ್ರು ಒಂದೊಂದು ದಿಕ್ಕಿನಿಂದ ಬಂದು ಹತ್ತಾರು ದೇಹ, ಹತ್ತಾರು ಮನಸ್ಸು, ಎಲ್ಲ ಬೇರೆ ಬೇರೆ. ಸಮಾನ ವಯಸ್ಕರು ಸ್ವಲ್ಪ ಇರಬಹುದು, ಆದ್ರೆ ಹೆಚ್ಚು ಸಮಾನ ಮನಸ್ಕರು. ಹಾಗಾಗಿ ಆ ಸಮಾನ ಮನಸ್ಕರಾದಂತ ಅವರು ಈ ವರ್ಷದ ಸರಣಿಯನ್ನು ಸಹ ಪೂರೈಸಿಬಿಟ್ರು. ಹಾಗಾಗಿ ಎಷ್ಟು ಶ್ರಮ ಆಗಿದೆ ಗೊತ್ತಿಲ್ಲ. ಯಾಕೆ ಮಾತು ಹೇಳ್ತೇನೆ ಅಂದ್ರೆ, ಶ್ರೋತೃಗಳಿಗೆ ಗೊತ್ತಿರಬೇಕು, ಈ ಕಾರ್ಯಕ್ರಮ ಅವರು ಅಖಂಡ ಭಜನೆಗೆ ಮೊದಲೇನೆ ಸುಬ್ರಹ್ಮಣ್ಯ ಅಪ್ಪರುಗಳನ್ನು ನನಗೆ ಸಾರ್ ವಿಷಯ ಕೊಟ್ಬಿಡಿ ಏನು ಈ ಸಲ ಅಂತ, ಅಖಂಡ ಭಜನೆಯಲ್ಲೇ ಅನೌನ್ಸ್ ಮಾಡಿಬಿಡ್ತೇನೆ ಹೀಗೆ ಅಂತ. ಹಾಗಾಗಿ ಸುಮಾರು 6-7 ತಿಂಗಳಿಂದ ಆಷಾಢ ಮಾಸದಲ್ಲೇ ವಿಷಯವನ್ನು ಪ್ರಕಟ ಮಾಡಿಬಿಟ್ರು. ಆಗಲೇ ವಿಷಯ ಶ್ರೋತೃಗಳ ಕಿವಿಗೆ ಮುಗಿತು, ಅಷ್ಟು ಆಸಕ್ತಿಯಿಂದ ಇದನ್ನು ನೆರವೇರಿಸಿದ್ದಾರೆ ಅವರು. ಹಾಗಾಗಿ ನಾನು ಅವ್ರ ಬಗ್ಗೆ ಏನು ಹೇಳಬೇಕು ಗೊತ್ತಿಲ್ಲ. ಆ ಎಲ್ಲ ಸದಸ್ಯರ ಅನಿಸಿಕೆಯನ್ನ ಶ್ರೀಕೃಷ್ಣ ಈಡೇರಿಸಿಕೊಡ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಎರಡನೇದಾಗಿ ನೀವು, ಆ ನೀವು ಅಂತ ಹೇಳುವಾಗ ಇನ್ನೊಂದು ಮಾತು ಹೇಳಬೇಕು. ಸಾಮಾನ್ಯ ಈ ಕಾರ್ಯಕ್ರಮದ ಉದ್ಘಾಟನೆಗೆ ಬಂದವರು ಉಪಸಂಹಾರಕ್ಕೆ ಬರೋದಿಲ್ಲ, ಆದ್ರೆ ಈ ವರ್ಷದ ಕಾರ್ಯಕ್ರಮ ಇದಕ್ಕೆ ಅಪವಾದ. ಪತ್ನಿ ಶ್ರೀಧರ್ ಅವರು ಉದ್ಘಾಟನೆಗೆ ಬಂದು ಅವ್ರ ಅಕ್ಕ ಬಂದಿದ್ರು, ಆ ಸೌಜನ್ಯ ನೋಡಿ. ಮತ್ ಮಧ್ಯದಲ್ಲೂ ಸಹ ಅವರು ಆದಷ್ಟು ದಿವಸ ಎಲ್ಲ ಬಂದಿದ್ದಾರೆ, ಮಧ್ಯ ಮಧ್ಯದಲ್ಲಿ ಕಾರ್ಯಭಾವದಿಂದ ಬರ್ಲಿ ಕಾಲಿಲ್ಲ. ಆದ್ರೂ ಹೇಳಿದ್ರು ಅವರು ನನ್ನ ಮನಸ್ಸಿಲ್ಲಿ ಇರ್ತದೆ ಅಲ್ಲಿದ್ರು ಹೀಗೆ ಅಂತ. ಹಾಗಾಗಿ ಈ 7 ದಿನಗಳ ಕಾಲ ಕೆಲವು ದಿವಸ ದೇಹ ಸಹಿತವಾಗಿ ಮತ್ತೆ ಕೆಲವು ದಿವಸ ಕೇವಲ ಮಾನಸಿಕವಾಗಿ ಇದ್ದಾರೆ. ಹಾಗಾಗಿ ಅವರಿಗೆ ಮತ್ತೆ ಅವರ ಕುಟುಂಬಕ್ಕೆ ನಾನು ವಿಶೇಷವಾದಂತಹ ಪ್ರಾರ್ಥನೆಯನ್ನು ಮಾಡ್ತೇನೆ. ಏನಿದ್ರೂ ಸಹ ಹೇಳುವ ಬಾಯಿಗೆ ಕೇಳುವ ಕಿವಿಗಳಿರ್ಬೇಕು. ಹಾಗಾಗಿ ನಾನು ಭಾಗವತದ ಕಥಾಕುಂಜರದ ನದಿಯ ಮೇಲೆ ಹೆಜ್ಜೆಯನ್ನು ಹಾಕ್ತಾ ಹೋದಾಗ ನನ್ನ ಜೊತೆಗೆ ನೀವು ಸಹ ಹೆಜ್ಜೆ ಹಾಕ್ತಾ ಇದ್ರಿ ಮಾನಸಿಕವಾಗಿ. ಹಾಗಾಗಿ ಎಲ್ಲೋ ಒಂದು ಕಡೆಗೆ ನಾನು ಹೋಗ್ತಾ 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 ಇರುವಾಗ ಇಷ್ಟೆಲ್ಲ ಜನ ಬರ್ತಾ ಇದ್ದಾರಲ್ಲ ಎನ್ನುವಂತಹ ಈ ಸಿಂಹಾವಲೋಕನದಿಂದ ನನಗೆ ವೈಯಕ್ತಿಕವಾಗಿ ತುಂಬಾ ಸಂತೋಷ ಆಗಿದೆ. ಹಾಗಾಗಿ ಯಾರ್ಯಾರು ಎಷ್ಟೆಷ್ಟು ಸಾಧ್ಯವೋ ಅಷ್ಟೆಷ್ಟು ನಿಮ್ಮ ಈ ಶ್ರೋತ್ರ ಪಾತ್ರೆಯಲ್ಲಿ ತುಂಬಿಕೊಂಡಿದ್ದೀರಲ್ಲ, ನಿಮ್ಮೆಲ್ಲರನ್ನೂ ಸಹ ನಾನು ಅಭಿನಂದಿಸ್ತೇನೆ. ಅದರ ಜೊತೆಗೆ ಶ್ರೀನಿವಾಸ ಸಹೋದರ ಸಂಘದವರಿಗೆ ಕೈ ಜೋಡಿಸಿದವರು
ಜೈರಾಮ್ ಸೇವಾ ಮಂಡಳಿಯ ಪದಾಧಿಕಾರಿಗಳಂತಹ ಶ್ರೀಯುತ ಸ್ವಾಮಿ ಮತ್ತೆ ಗೋಪಾಲಕೃಷ್ಣ ಇನ್ನೂ ಯಾರ್ಯಾರು, ಯಾಕೆಂದ್ರೆ ನನಗೆ ಎಲ್ಲರ ಹೆಸರು ಗೊತ್ತಿಲ್ಲ. ಹಾಗಾಗಿ ನಾನು ಹೆಸರು ಹೇಳಿದವರು ಹೇಳದೇ ಇರುವವರು ಎಲ್ಲರನ್ನು ಸಹ ಯಾರ್ಯಾರು ಇದಕ್ಕೆ ಕೈ ಜೋಡಿಸಿದ್ದಾರೋ ಮನಸ್ಸನ್ನು ಕೊಟ್ಟಿದ್ದಾರೋ ಆ ಎಲ್ಲರಿಗೂ ಸಹ ನಾನು ವೈಯಕ್ತಿಕವಾಗಿ ಕೃತಜ್ಞತೆಯನ್ನು ಸಲ್ಲಿಸಿ ಈ ಏಳೆಲ್ಲ ಮಾತುಗಳನ್ನು ಸಹ ಶ್ರೀಕೃಷ್ಣನ ಪದಕಗಳಲ್ಲಿ ಸಮರ್ಥಿಸಿ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ಇದ್ದೇನೆ. ನಮಸ್ಕಾರ.